ನಮಸ್ತೆ ಗೆಳೆಯರೆ, ಇವತ್ತು ಮಕರ ಸಂಕ್ರಮಣ. ನಮ್ಮ ಅದೃಷ್ಟ ಖಾನ ದೇವತೆ ನಮಗೆ ಹನುಮಪಾದನ ಹತ್ರ ಗವಿ ಗಂಗಾಧರೇಶ್ವರನ ಹತ್ರ ಸಿಕ್ಕಿದ್ರು. ಅಹೋರಾತ್ರನ ಗೀತೆಗಳು ಕಾಗದದಲ್ಲೇ ಇದ್ದಾಗ ಅದು ಗೀತೆಗಳು ಅಂತ ಗುರುತಿಸಿ ಹಾಡಲಿಕ್ಕೆ ಶುರು ಮಾಡಿದಂಥ ಅಹೋರಾತ್ರನ ಪಾಲಿನ ಸರಸ್ವತಿ ಅಂತ ಹೇಳ್ಬೋದು. ಮುಂದಿನ ಆಸೆಗೆ ಹಿಂದೇಕೆ ಉಪವಾಸ, ಇದೆಷ್ಟು ಚೆನ್ನಾಗಿರುತ್ತೆ ಹಾಡಿದ್ರೆ ಅಂತ ಹೇಳಿ ಅದಕ್ಕೆ ರಾಗ ಸಂಯೋಜನೆ ಮಾಡಿ ಹಾಡಿಸಿದಂಥ ಹಾಡಿಕೊಟ್ಟರು. ಆ ವ್ಯಕ್ತಿಯ ಪರಿಚಯ ನಿಮಗೆ ಮಾಡಿಸ್ಬೇಕು. ಅವ್ರ ಕೈಯಲ್ಲಿ ಆ ಹಾಡು ಕೇಳೋಣ, ಬನ್ನಿ. ಮನುಷ್ಯನ ಜೀವನದ ಬಿಗ್ಗೆಸ್ಟ್ ಚಾಲೆಂಜ್ ಅಂದರೆ ಈ ಶರೀರದ ಈ ಬಂಧನದಿಂದ ಬಿಡಿಸಿಕೊಂಡು ಚಿದಾಕಾಶದಲ್ಲಿ ಸೇರುವುದು ಅಂತ. ಈ ಘಟಾಕಾಶದಿಂದ ಮೂರು ಕವಚಗಳಿಂದ ಮುಚ್ಚಲ್ಪಟ್ಟಿದೆ, ಮೂರು ಸುತ್ತಿನ ಕೋಟೆ ಇದು. ಅದು ಏನಂದರೆ ಸೂಕ್ಷ್ಮ ಶರೀರ, ಸ್ಥೂಲ ಶರೀರ, ಕಾರಣ ಶರೀರ ಅಂತ. ಈ ಸ್ಥೂಲ ಶರೀರನ ಕಳ್ಕೊಂಬಿಡ್ಬೋದು ಆಸೆಯನ್ನು ಕೊಂದು, ಆದರೆ ಈ ಸೂಕ್ಷ್ಮ ಶರೀರನ ಕೊಲ್ಲಬೇಕು ಅಂದರೆ ಅದು ಸೂಕ್ಷ್ಮ ಶರೀರ ಆಗಿರೋದೇ ಆರರಿಂದ, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರದಿಂದ. ಆ ಸೂಕ್ಷ್ಮ ಶರೀರನ ಆರನ್ನು ಕೊಂದರೆ ಮಾತ್ರ ಆ ಸೂಕ್ಷ್ಮ ಶರೀರದ ಕೋಟೆ ಭೇದಿಸುತ್ತೆ. ಅದಾದ ನಂತರ ಮೂರಲ್ಲಿ ಮಿಂದು, ಮೂರು ಅಂದರೆ ತಮೋ ರಜಸ್ಸು ಸತ್ವ, ಈ ಮೂರರಲ್ಲಿ ಮಿಂದು ಮುಟ್ಟಿ ಮುಟ್ಟದ ಹಾಗೆ ತಾವರೆ ಎಲೆಯಂತೆ ಅದರೊಳಗೆ ಮಿಂದು ಆಚೆ ಬರಬೇಕು. ಅದು ಬಿಗ್ ಚಾಲೆಂಜು. ಅದನ್ನು ಬಂದ ತಕ್ಷಣ ನಾವು ಆ ಕೋಟೆಯನ್ನು ಭೇದಿಸಿಕೊಂಡು ನಾವು ಮುಕ್ತರಾಗ್ತೀವಿ. ಅಯ್ಯೋ,
ಅದು ಅದು ಆಧ್ಯಾತ್ಮಿಕ ಡೆಪ್ತ್ ಇರೋರಿಗೆಲ್ಲ ಅರ್ಥ ಆಗುತ್ತೆ. ಶ್ರೀಷ್ಣಾಲನ ಗೀತೆಗಳಲ್ಲೆಲ್ಲ ಇಂಥವೆಲ್ಲ ಬರುತ್ತೆ. ಮೂರು ಮೂಲೆಯ ಕಲ್ಲು ಅದರಲ್ಲಿ ಆರು ಅದರಲ್ಲಿ ಜಾರುತ್ತಿರುವ ಕಲ್ಲು ಅಂತೆಲ್ಲ ಬರುತ್ತೆ ನೋಡಿ. ಹಾಗೆ ಆ್ಯಕ್ಚುಲಿ ಕವನಗಳನ್ನು ತಿದ್ದಿ ಹಾಡಿದ ಈ ವ್ಯಕ್ತಿ ಖುಷಿ ಪಡಬೇಕು. ಎಷ್ಟೋ ಸ್ಪೆಲ್ಲಿಂಗ್ ಮಿಸ್ಟೇಕ್ಸು, ಹೊಕ್ಕಳು ಸೀಳೋದು, ಮತ್ತು ಕೆಲವು ನೋಡಿ ಅಂದದ ಬೆಂದದ ಬೇಯದ ಅನ್ನೋದನ್ನೆಲ್ಲ ಸರಿಪಡಿಸಿದ್ದು ರಮ್ಯಾ ವಾಸಿಷ್ಠ. ವಿಭೂತಿ ಅಂತ ಆಕೆ ಹೆಸರು. ತುಂಬ ಚೆನ್ನಾಗಿ ಮಗು ಥರ ಎಲ್ಲವನ್ನು ತಿದ್ದಿ ತೀಡಿ ಇನ್ನೂ ಒಂದೇ ಮಾತ್ರ ಏನಾದರೂ ನಿಮಗೆ ಮುಂದೆ ಒಂದು ದಿವಸ ಅಪ್ಲೋಡ್ ಮಾಡ್ತೀನಿ. ಮತ್ತು ಅದು 14 ಪದಗಳ ಹಾಡು, ಪದಗಳಷ್ಟೇ ಇದ್ದಿದ್ದರಲ್ಲಿ. ಎಮ್ಮಿ ಇದು ಹಾಡೋಕ್ಕೆ ಸಾಧ್ಯವೇ ಇಲ್ಲ ಅಂದರೆ ಅದನ್ನು 5 ಹಾಡಿ ಅದು ಅತ್ಯಂತ ಸುಂದರ ಮಾಡಿಕೊಟ್ಟಂಥ ವ್ಯಕ್ತಿ. ಬೇಸಿಕಲಿ ಕವಿ ದಾರಾ ಬೇಂದ್ರೆನ ತುಂಬ ಇಷ್ಟಪಡ್ತಾರೆ ಆ ಮಗು. ದಾರಾ ಬೇಂದ್ರೆ ಅಂದರೆ ಪಂಚಪ್ರಾಣ. ದಾರಾ ಬೇಂದ್ರೆ ನಾ ಹೊಗಳಿದ್ರೆ ಚೆನ್ನಾಗಿರಲ್ಲ. ದಾರಾ ಬೇಂದ್ರೆ ಥರನೇ ಬರೆಯುವಷ್ಟು ಶಕ್ತಿ ಇದೆ. ಶ್ರೀಚಕ್ರದ ಬಗ್ಗೆ ಒಂದು ಒಳ್ಳೆ ಕವನ ಬರೆದ್ರು. 108 ಡಿ ವಿ ಜಿ ಥರ, ಮಂಕುತಿಮ್ಮನ ಕಗ್ಗ ಥರ 108 ಬರೆದ ಮೇಲೆ ಹಾರ್ಡ್ ಡಿಸ್ಕು ಕಾಣೆ ಆಗೋಯ್ತು. ಅದೊಂದು ಬ್ಯಾಡ್ ಲಕ್. ಯೂಶ್ವಲಿ ಕವಿಗೆ ಆಸ್ತಿ ಎಲ್ಲ ಲೂಟಿ ಮಾಡಿದ್ರೂ ಬೇಜಾರಾಗಲ್ಲ, ತಾನು ಬರೆದಿರೋದನ್ನು ಕಳ್ಕೊಂಡಾಗ ತುಂಬ ಬೇಜಾರಾಗುತ್ತೆ. ತುಂಬ ಚೆನ್ನಾಗಿ ಚಕ್ರತೀರ್ಥ ಅನ್ನೋ ಸಾಲುಗಳು ಬರೆದಿದ್ದು. ಅಷ್ಟೇ ಅಲ್ಲ, ಬೇಸಿಕಲಿ ಸಿಂಗರ್ ಅಷ್ಟೇ ಅಲ್ಲ, ಮ್ಯೂಸಿಕ್ ಡೈರೆಕ್ಟರು, ಆ್ಯಕ್ಟರು, ಮತ್ತು ಕರ್ನಾಟಕ ಮ್ಯೂಸಿಕಲ್ಲಿ ಬರೆದು, ಮತ್ತು ಈಗ ಜ್ಯೋತಿಷಿ ಕೂಡ. ಜ್ಯೋತಿಷಿ ನಾಲೆಡ್ಜ್ ಇದೆ, ಜ್ಯೋತಿಷಿ ಅಯ್ಯೋ ಇನ್ನೂ ಇದೆಯಲ್ಲ. ನಿಲ್ಲಿಸಿ ಬಿಂದು, ಅಗ್ನಚಕ್ರದಲ್ಲಿ ಬಿಂದುವನ್ನ ನಿಲ್ಲಿಸುವುದು ಅಂದ್ರೆ ಅದಕ್ಕೆ ತುಂಬಾ ಶಕ್ತಿ ಬೇಕು, ತುಂಬಾನೇ ಶಕ್ತಿ ಬೇಕು. ಅದಕ್ಕೆ ಸಿದ್ಧಿ ಸಾಧನೆ ಆಗಿರಬೇಕು. ಅದು ನೋಡಿ ಹೇಳಕ್ಕು ಬಿಡಲ್ಲ. ಅದ್ರ ದೇವರಹಸ್ಯಗಳು ಅವಾಗಲೇ ಹೇಳ್ತಿದ್ನಲ್ಲ, ದೇವರಹಸ್ಯಗಳು ಬಯಲ್ ಮಾಡೋದಕ್ಕೆ ಬಿಡೋದಿಲ್ಲ. ಹಿಂಗೆ ಅಬ್ಜೆಕ್ಷನ್ಸ್ ಬರ್ತಾ ಇರುತ್ತೆ, ಅದು ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಂಥ ವಿಚಾರಗಳು. ಆದನು ಸಿಂಧು, ಸಿಂಧು ಅಂದರೆ ವಿಶಾಲ ಅಂತ, ಅಂದರೆ ಆಗಸ ಅಂತ. ಸಿಂಧು ಅಂದರೆ ನದಿ ಒಂದೇ ಅಲ್ಲ, ಸಿಂಧು ಅಂದರೆ ಸಾಗರ ಕೂಡ ಆಗುತ್ತೆ, ಸಿಂಧು ಸಾಗರ ಅಂತ. ಸಿಂಧು ಅಂದರೆ ಅನ್ಲಿಮಿಟೆಡ್ ಅಂತ, ಅನ್ಲಿಮಿಟೆಡ್ ಅನ್ನೋದಕ್ಕಿಂತ ನಾಟ್ ಡಿಫೈನ್ಡ್ ಅಂತ ಹೇಳ್ಬೋದು ಅದು. ಆ್ಯಕ್ಚುಲಿ ಇವನು ಮಾತಾಡೋದಕ್ಕಿಂತ ಆಕೆ ಮಾತಾಡಿದ್ರೆ ನಿಮಗೆ ಹೆಂಗಿರುತ್ತಲ್ಲ, ಕೆದಕ್ಲಾ ಕೆದಕ್ಲಾ. ಹಾಂ, ಎಂತ ಕಲ್ಲು ಮುಳ್ಳಲು ಕಂಡವ ಕಲ್ಲೇಶನಿಗೆ ಹೂವನು ತಂದವ, ಕಲ್ಲೇಶನಿಗೆ ಹೂವನು ತಂದವ, ಮಂಗಳ ಗ್ರಹಕ್ಕೆ ಹೋದರು ಕೂಡ ರಂಗನ ತಿಳಿಯುವುದ ಸಂಭವ ನೋಡ, ಅಂಗಳದಲ್ಲೂ ಕನಕನ ಕಂಡ ಕರುಣೆಗೆ ಕರಗುವ ಲಕ್ಷ್ಮಿಯ ಗಂಡ. ಅಲ್ಲಿನ ನಾವು ಮಂಗಳ ಗ್ರಹಕ್ಕೆ ಹೋದರೂ ಕೂಡ ಆ ರಂಗನ ತಿಳಿಯುವುದು ಅಸಂಭವ ನೋಡ ಅಂದರೆ, ಈ ಮಂಗಳ ಅಂತಿದೆಯಲ್ಲ ಆ ಮಂಗಳ ಗ್ರಹನ ಸೂರ್ಯನಲ್ಲಿ ನೀವು ಕಾಯಿನ್ಸ್ ಥರ ಹಾಕ್ಬೋದು, ಅಷ್ಟು ದೊಡ್ಡದು ಸೂರ್ಯ. ಆ ಸೂರ್ಯನನ್ನು ಮೇಕಲಾ ಎನ್ನುವ ಒಂದು ನಕ್ಷತ್ರ ಪುಂಜದಲ್ಲಿ, ಮೇಕಲಾ ಬಿಂದು ಎನ್ನುವ ನಕ್ಷತ್ರದಲ್ಲಿ ಕಾಯಿನ್ಸ್ ಥರ ಹಾಕ್ಬೋದು, ಅಷ್ಟು ದೊಡ್ಡ ಸೂರ್ಯರಿದ್ದಾರೆ. ಅದರ ಪೃಥ್ವಿಗಳು ಹೆಂಗಿದೆ, ಮಂಗಳತ್ವತ್ತು ಮಾತ್ರಕ್ಕೆ ರಂಗನ ತಿಳಿಯೋಕ್ಕಾಗತ್ತ? ರಂಗ ಅಂಥ ಮೇಕಲಗಳ ಸರಮಾಲೆಯನ್ನು ಹಾಕ್ಕೊಂಡಿದ್ದಾನೆ ಅವನು. ಆ ರಂಗನ್ನು ತಿಳಿಬೇಕು ಅಂದರೆ ಮಂಗಳಕ್ಕೂ ಅದು ಮಾತ್ರಕ್ಕೆ ಆಗಲ್ಲ ಅನ್ನೋ ವಿಜ್ಞಾನಿಗಳ ಅಹಂನ ತುಳಿಯುತ್ತೆ. ಅಂಗಳದಲ್ಲೂ ಕನಕನ ಕಂಡ, ಆ ಕನಕನನ್ನು ಅಂಗಳದಲ್ಲಿ ಕಂಡವನು ಕೃಷ್ಣ ಉಡುಪಿಯಲ್ಲಿ. ಆ ಅಂಗಳದಲ್ಲಿ ಕನಕನನ್ನು ಕೃಷ್ಣ ಕಂಡವಿನ ಕೃಷ್ಣನನ್ನು ಕನಕ ಕಾಣಲಿಲ್ಲ. ಯಾಕಂದರೆ ಕನಕ ಆ ಮನೆಯಲ್ಲೇ ಕಾಣಿಸ್ತಿತ್ತು, ಅವನು ಗುಡಿಸಲಲ್ಲೇ ಆ ಕೃಷ್ಣನಿಗೆ ಅನ್ನ ತಿನ್ನಿಸ್ತಾ ಇದ್ದ. ಆ ಕೃಷ್ಣ ಅಂಗಳದಲ್ಲಿ ಕಂಡ, ಕರುಣೆಗೆ ಕರಗುವ ಲಕ್ಷ್ಮಿಯ ಗಂಡ ಅಂತ ಅದು ಆ ಸಾಲಿನ ಅರ್ಥ. ಎಮ್ಮ ಎಮ್ಮ ದೇವತೆಯಾಗಿ ಬಂದು ಹಾಡು ಬಿಟ್ಲಿಲ್ಲ, ಇಲ್ಲಾಂದರೆ ಅದು ಹಂಗೆ ಮೂಲೆ ಸೇರಿ ಅಟ್ಟದಲ್ಲಿ ಇರ್ತಿತ್ತು ಆ ಹಾಡು. ತುಂಬ ಧನ್ಯವಾದ ಕಣಮ್ಮಿ ಆ ಹಾಡನ್ನ. ಆ ಹಾಡಲ್ಲಿ ಹಾಡಕ್ಕೆ ನನಗೆ ಪ್ರೇರಣೆ ಅಂತಂದರೆ 3 ಅಕ್ಷರಗಳು,
ಸಾಪಾಸನ ಸಾಪಾಸ ಅಂತಂದ್ರೆ ಸಂಗೀತಗಾರರಿಗೆ ತುಂಬಾ ಮುಖ್ಯವಾಗಿರುವಂತಹ ಒಂದು ವಿಷಯ. ಯಾಕೆಂದ್ರೆ ಫಸ್ಟ್ ಕಲಿಸೋದೆ ಸಾ ಷಡ್ಜದಲ್ಲೇ ಇಡೀ ಸಂಗೀತ ಅಡಗಿದೆ ಅಂತ. ಆ ಸಾನ ಹೀಗೆ ಶ್ರುತಿ ಹಿಡ್ಕೊಂಡು ಅದನ್ನ ಇಡೀ ಜೀವನ ಸಾಧನೆ ಮಾಡ್ತಾ ಇದ್ರು, ಸಾಪಾಸ ಸಿಗಲ್ಲ ಯಾರಿಗೂ. ಇವ್ರು ಎಷ್ಟು ಚೆನ್ನಾಗಿ ಬರ್ತಿದ್ದಾರೆ ಅಂತಂದ್ರೆ ಮುಂದಿನ ದುಃಖಕ್ಕೆ, ಅದನ್ನ ಯಾವಾಗ್ಲೋ ಬರೋ ದುಃಖ, ಮುಂದಿನ ದುಃಖಕ್ಕೆ ಹಿಂದೆಕ್ಕೆ, ಮುಂದಿನ ದುಃಖಕ್ಕೆ ಹಿಂದೆಕ್ಕೆ ಸಾಪಾಸ ಸಾಪಾಸ. ಅಂದ್ರೆ ಯಾವತ್ತೋ ಬರೋ ದುಃಖ ಅದು, ಅದಕ್ಕೆ ಇವತ್ತೇ ನೀವು ಶುರು ಹಾಡ್ತಾ ಇದ್ದೀರಾ, ಇವತ್ತೇ ನೀವು ಅದಕ್ಕೆ ಗೋಳ ಹಾಡ್ತಾ ಇದ್ದೀರಾ, ಇವತ್ತೇ ಅದಕ್ಕೆ ಸಾಪಾಸ ಹಾಡ್ತಾ ಇದ್ದೀರಾ ಅಂತ. ಒಬ್ಬ ಸಂಗೀತಗಾರನು ಈ ತರ ಅದು ಆ ಒಂದು ಡೈಮೆನ್ಷನ್ ನ ಯೋಚನೆ ಮಾಡೋಕ್ಕಾಗಲ್ಲ. ಐ ಡೋಂಟ್ ನೋ ನೀವು ಯಾಕೆ ಸಾಪಾಸ ಅಂತ ಬರೆದ್ರಿ ಅಂತ. ಅದೇ ದಟ್ ಬ್ರಾಟ್ ಮೀ ಟು ದ ಹೋಲ್ ಸಾಂಗ್ ಆಕ್ಚುಲಿ. ಹೌದು, ಆ ದಿನಗಳು ತುಂಬಾ ಚೆನ್ನಾಗಿತ್ತು. ಹೀಗೆ ಗುರು ಆಗಿರ್ತಾರೆ ಎಲ್ಲದ್ಲು, ಒಂದು ಗುರು ತರ ಪ್ರತಿಯೊಂದು ಕಲಿಸಿದ್ರು. ಈ ಹುಡುಗ ಕಲ್ಸದಲ್ಲ, ಅದ ಅಹಂಕಾರದಲ್ಲಿ ಹೇಳ್ತಾ ಇದ್ದೆ ಆಕ್ಚುಲಿ. ನೀವು ತಬ್ಬರ್ದಿದ್ದೀರಾ, ನೀವು ಇಲ್ಲ ಕೆಲವು ಪಬ್ಲಿಕ್ ಅಲ್ಲಿ ಹೇಳ್ಬಾರ್ದೇನೋ ಅನ್ಸುತ್ತೆ. ಯಾಕಂದ್ರೆ ಹೀಗೆ ಶಾಪಗ್ರಸ್ತ ಗಂಧರ್ವೆ ಅಂತ ಅನ್ಸುತ್ತೆ. ಯಾಕಂದ್ರೆ ಈ ಭೂಮಿಗೆ ಬಂದಿರ್ಬೇಕು ಅಂದ್ರೆ ಇಂಥವು. ಈಗ ಎಲ್ಲಾದ್ರೂ ಹೋಗ್ಲಿ ಒಂದು ಹದ್ದು ಫಾಲೋ ಮಾಡ್ತೀವಿ ಅಮ್ಮ. ಮತ್ತೆ ತುಂಬಾ ಎಲ್ಲಾದ್ರಲ್ಲೂ ಎಕ್ಸ್ಪರ್ಟೈಸೇಷನ್ ಇದೆ. ಒಂದು ಕಾಫಿಯಿಂದ ಹಿಡಿದು ಪ್ರತಿಯೊಂದು ಪ್ರಾಮಾಣಿಕತೆ, ಸುಳ್ಳು ಹೇಳಲ್ಲ ಅವ್ರಿಗೆ, ಯಾವಷ್ಟು ಪ್ರಯಾಣ ಇಲ್ಲ, ಭಯ ನಿರ್ಭಯ. ನನಗೆ ಇವನು ಯಾವಾಗ್ಲೂ ಜನಗಳ ಮಧ್ಯೆ ಇರೋದು, ಯಾಕೆಂದ್ರೆ ಒಬ್ಬನೇ ಇದ್ರೆ ಭಯ. ಈ ಹುಡುಗಿ ಭಯ ಅನ್ನೋದೇ ಇಲ್ಲ. ಬೇಕಾದ್ರೆ ಮನ್ಸು ಬಂದ್ಬಿಟ್ರೆ ಮಂತ್ರಾಲಯಕ್ಕೆ ಒಬ್ಬಳೇ ಡ್ರೈವ್ ಮಾಡ್ಕೊಂಡು ಹೋಗ್ಬಿಡುತ್ತೆ ಈ ಮಗು. ಏನ್ ಗುಂಡಿಗೆ ಅದು. ಇದು ಅಹೋರಾತ್ರನಿಗೆ ಅರ್ಥವಾಗದೆ ಇರುವಂತ ಅನೇಕ ವ್ಯಕ್ತಿಗಳಲ್ಲಿ ತುಂಬಾ ವೆರಿ ರೇರ್ ಕ್ಯಾರೆಕ್ಟರ್. ಮತ್ತೆ ಯಾವುದೇ ಚಾಲೆಂಜ್ ಕೊಡಿ, ಬರೀ ಅಕ್ಷರಗಳು ಕೊಡಿ, ಅದನ್ನ ಹಾಡು ಮಾಡೋ ಶಕ್ತಿ ಇದೆ. ಬಟ್ ಈಕೆನ ಹಿಡಿಯೋಕ್ಕಾಗಲ್ಲ. ಏನಂದ್ರೆ ಹಣದಿಂದ ಹಾಡಿಸೋಕ್ಕಾಗಲ್ಲ, ಪ್ರೀತಿ ಬರಬೇಕಷ್ಟೇ. ಹೆಣ್ಮಕ್ಳು ವರ್ಕ್ ಮಾಡ್ಬೇಕಂದ್ರೆ ಇದು ಆಂಕರಿಂಗ್ ಆಗಲಿ ಏನೇ ಆಗಲಿ, ತನ್ನ ಸ್ಪಿರಿಚುವಲ್ ಹ್ಯಾಪಿನೆಸ್ನ ಬಿಟ್ಟು ಬರಲ್ಲ ಅದು. ತನಗೆಲ್ಲ ಕರೆಕ್ಟಾಗಿದ್ದರೆ ಅಲ್ಲಿ ಹೋಗುತ್ತೆ. ಬಟ್ ಎಂಥವ್ರನ್ನೂ ಫೇಸ್ ಮಾಡುತ್ತೆ. ಶಿ ಡೋಂಟ್ ಫಿಯರ್, ಫಿಯರ್ ಅನ್ನೋದಿಲ್ಲ. ಅದಕ್ಕೆ ಅಭಯಂ ಸತ್ವ ಸಂಶುದ್ಧಿಗೆ ನಾವೆಲ್ಲ ಕಿತ್ತಡಿಗಳದ್ದು ಕಲ್ತ್ಕೋಬೇಕು. ಭಯ ಇಲ್ದಂಗಿದ್ರೆ ನಮಗೆ ಏನು ಭಯವೇಕೆ, ಭಯವೇಕೆ ಏನಾಗಬಹುದು, ಸಾವಿಗಿಂತ ಮೇಲೆ ಏನಾಗಬಹುದು. ಆ ಸೀಕ್ರೆಟ್ಸ್ ಎಲ್ಲ ಇನ್ಬಾರ್ನ್ ಬರುತ್ತೆ ಕೆಲವರಿಗೆ. ಅಂಥವ್ರಲ್ಲಿ ಈ ಚಕ್ರತೀರ್ಥ ಅಂತ ಏನು ಹೇಳ್ತಾ ಇದ್ರಲ್ಲ, ಆ್ಯಕ್ಚುಲಿ ಅದು ಇವರು ಬರಿಬೇಕಾದಂಥ ಒಂದು ಕಾದಂಬರಿ ಶೀರ್ಷಿಕೆ ಆಗಿತ್ತು. ಹೌದೌದು, ಹೌದು. ಆ ಕಾದಂಬರಿಗೆ ತುಂಬ ಒಳ್ಳೆ ಬೇಸ್ ಇತ್ತು, ತುಂಬ ಒಳ್ಳೆ ಫೌಂಡೇಶನ್ ಇತ್ತು, ಒಳ್ಳೆ ಸ್ಟೋರಿ ಇತ್ತು. ಇವ್ರಿಗೆ ಯಾವಾಗಲೂ ಬಂದಂಥ ಕನಸದು. ಹೌದು, ಅದು ಇವತ್ತು ಆಯತನ ನೀವೇನಾದ್ರೂ ಓದಿದ್ರೆ ಅದು ಈಕೆನೆ ಕಾರಣ. ಆದ್ರೆ ಆ ಆಯತನ ಮುಂಚೆ ಚಕ್ರತೀರ್ಥ ಆಗಿತ್ತು. ಹೌದು, ತುಂಬಾ ಒಳ್ಳೆ ವಿಷಯಗಳು ಯಾಕಾಗತ್ತೆ, ಯಾರು ಕಳೆದು ಹೋಗಿ ತುಂಬಾ ಒಳ್ಳೆ ವಿಷಯ ಅಂತ ತುಂಬಾ ಯಾವಾಗ್ಲೂ ಹೇಳೋ. ಆ ಚಕ್ರತೀರ್ಥ ನಂದು ಕಳ್ದೋಗಿದ್ದೆ, ಆಯತನ ಹೊರಗಡೆ ಬರಕ್ ಸಾಧ್ಯ ಆಯ್ತಿಲ್ಲ ಅಂದ್ರೆ ಬಹುಶಃ ಚಕ್ರತೀರ್ಥ ಹೆಸರಲ್ಲಿದ್ದೀರಾ, ಬರ್ತಾನೆ ಇರ್ಲಿಲ್ಲ. ಚಕ್ರತೀರ್ಥ ಬೇಡಮ್ಮೆ ಅಂತ ಹೇಳ್ತಿದ್ದ. ಒಂದೇನಾದ್ರು ನೆನಪಿದೆಯಾ ಚಕ್ರತೀರ್ಥ ಹಾಡನ್ನು? ಹರಿಯುವ ನದಿಯಲು ಅದೆಷ್ಟೋ ರಾಗ, ಹರಿಯುವ ನದಿಯಲು ಅದೆಷ್ಟೋ ರಾಗ, ಹಾಡಿದೆ ಬಾಳಿನ ಭಾವಾರ್ಥ, ತಿಳಿ ನೀರಿನ ಮೇಲ್ ಹೊದಿಕೆ ಸರಾಗ, ತಳಹದಿ ಗೆಳೆದೇವೆ ಚಕ್ರತೀರ್ಥ, ತಳಹದಿ ಗೆಳೆದಿದೆ ಚಕ್ರತೀರ್ಥ. ಸ್ನೇಹಿತರೆ, ಏನು ಹಾಡು ನೋಡ್ರಿ ಹೆಂಗಿದೆ. ಇದೇನಾದ್ರೂ ನಮ್ಮ ಟಿವಿ ಸೀರಿಯಲ್ಗೆ ಒಂದು ಫಸ್ಟ್ ಬರುತ್ತಲ್ಲ, ಅದೇನಾದ್ರು ಬಂದ್ರೆ ಮೈ ರೋಮಾಂಚನಗೊಳಿಸುತ್ತೆ. ಚಕ್ರತೀರ್ಥ ನಾನು ಆಕ್ಚುಲಿ ಬರೆಯೋದು ಅಂತ ಯಾವಾಗ್ಲೂ
ಸ್ಕೂಲ್ ಟೈಮಲ್ಲಿ ನಾನು ಸ್ವಲ್ಪ ಬರ್ದಿರ್ಬೋದು ಅಷ್ಟೇ, ಆದ್ರೆ ಬರೆಯೋದು ಅಂತ ನಾನು ಶುರು ಮಾಡಿದ್ದೆ. ಇವರು ಆಯ್ತನ ಹೊಗಳಿ ಹೊಗಳಿ ಎಲ್ಲ ಅಲ್ಲಿಗೆ ಏರಿಸ್ತಾರಲ್ಲ ಶೂಲಕ್ಕೆ, ಶೂಲಕ್ಕೆ ಏರಿಸಿದಾಗ ಹೊರಟೋಗಿತ್ತು ಪ್ರಾಣ. ಆ ಪ್ರಾಣ ಹೋದ್ಮೇಲೆ ಬರೆಯಕ್ ಶುರು ಮಾಡಿದ್ದೆ ಅಷ್ಟೇ. ಆಕ್ಚುಲಿ ಒಂದು ಘಟನೆ ಈ ಇವ್ರದ್ದು ಹಂಚ್ಕೋಬೇಕು ಏನಂದ್ರೆ, ಇವ್ರ ಮನೆ ಶಿ ಇಸ್ ಎ ವೆರಿ ಗುಡ್ ಕಾಫಿ ಮೇಕರ್. ನೀವು ಏನಾದ್ರೂ ಈಕೆ ಕಾಫಿ ಕುಡಿದ್ರೆ ಮತ್ತೆ ಎಲ್ಲೂ ಕಾಫಿ ಕುಡಿಯಲ್ಲ. ಆ ಕಾಫಿ ಫಾರ್ಮುಲಾ ಮಾಡಿ ಅದು ಎಷ್ಟು ಮೆಷರ್ಮೆಂಟ್ ಇರಬೇಕು ಎಲ್ಲ ನೋಡಿ ಕರೆಕ್ಟಾಗಿ ಮಾಡುತ್ತೆ. ಆ ಕಾಫಿ ಕುಡಿಯುವಾಗ ಇವನಿಗೊಂದು ಕಾಫಿ ರೋಗ, ಕಾಫಿ ಏನಾದರೂ ಕೈಯಲ್ಲಿದ್ದರೆ ಮಾತು ಮಾತಾಡಲ್ಲ ಇವನು, ಮೌನ ಆಗಿಬಿಡ್ತಾನೆ. ಕಾಫಿ ಕೈ ಕೊಟ್ಬಿಟ್ಟು ಶಿ ಸ್ಯಾಟ್ ಬಿಫೋರ್ ಮಿ ಇನ್ ಅವರ್ ಹೌಸ್. ಅವತ್ತು ಅತಿಥಿಯಾಗಿ ಕರೆದಿದ್ರು. ವೆನ್ ಐ ವಾಸ್ ಡ್ರಿಂಕಿಂಗ್ ಕಾಫಿ ಶಿ ಆಸ್ಕ್ ಮೀ ಸಡನ್ಲಿ ಹೂ ಇಸ್ ಗಾಡ್ ಅಂತ ಕೇಳಿದೆ. ನಾ ಕಾಫಿ ಕುಡಿಯೋ ಮಾತಾಡಲ್ಲ, ಆಕೆಗೆ ಗೊತ್ತಿಲ್ಲ, ನಾ ಮಾತಾಡಲಿಲ್ಲ. ಬಟ್ ಈಕೆಗೆ ಏನಾದರೂ ಸರಿಯಾಗಿ ಉತ್ತರ ಕೊಡಲಿಲ್ಲ ಅಂದರೆ ಕೋಪ ಜಾಸ್ತಿ ಬರುತ್ತೆ. ದೆನ್ ಶಿ ಆಸ್ಕ್ ಮೀ ಹೂ ಇಸ್ ಗಾಡ್ ಅಂತ ಜೋರು ಮಾಡಿದ್ರು. ದೆನ್ ನಾನು ಕಾಫಿ ಮುಗಿಯೋವರೆಗೂ ಮಾತಾಡೋಂಗಿಲ್ಲ ನನಗೆ. ಕಾಫಿ ಮುಗಿದ ಮೇಲೆ ನಾನು ಕಾಫಿ ಮುಗಿದ ಮೇಲೆ ಅಮ್ಮ ಒಂದು ಮೂರು ಸಲ ಕೇಳಿದರು ಹೂ ಇಸ್ ಗಾಡ್ ಅಂತ. ನಾನು ಹೇಳಿದೆ ನಾ ಹೂ ಇಸ್ ಗಾಡ್ ಅಂತ ಹೇಳಿದೆ. ಏನು ತಮಾಷೆ ಮಾಡ್ತೀರಾ, ಹೂ ಇಸ್ ಗಾಡ್ ಅಂತ ಹೇಳಿದ್ರೆ ಹೂ ಇಸ್ ಗಾಡ್ ಉತ್ತರ ಆಗುತ್ತಾ? ನಾನು ಹೇಳಿದೆ ಅಮ್ಮಿ ಹೌದು ಕನ್ನಡದಲ್ಲಿ ಹೂ ಇಸ್ ಗಾಡ್ ಅಂತ ತಿಳ್ಕೊ. ಹೂ ಇಸ್ ಗಾಡ್ ಅಂದರೆ ಹೂ ಇಸ್ ಗಾಡ್ ಅಂತ ಅಂದರೆ ಹೂವೇ ದೇವರು, ಹೂವೇ ದೇವರು ಅಂತ ಹೂ. ಯಾಕಂದರೆ ಶಿವಲಿಂಗ ಇದೆಯಲ್ಲ, ಶಿವಲಿಂಗದ ನಿಜಸ್ವರೂಪ ಶಿವ ಎಕ್ಸ್ಪ್ಲೈನ್ ಮಾಡಿದ್ದು ಹೆಂಗೆ ಅಂದರೆ, ನೋಡೋ ನೀವು ಹೂವಿಗೆ ಪೂಜೆ ಮಾಡಿ ಅಂತ ಹೇಳಿದ್ರು. ಹೂವು ಬಾಡಿ ಹೋಗುತ್ತೆ, ನಮಗದೊಂದು ಮಾದರಿ ಬೇಕು ಅಂದಾಗ ಕೃಷ್ಣ ಶಿವ ಮಾದರಿ ಕೊಟ್ಟಿದ್ದರು. ಹೂವಿನಲ್ಲಿ ಪರಾಗಸ್ಪರ್ಶ ಆಗುತ್ತೆ, ಹೂವಿನಲ್ಲಿ ಶಲಾಕಾಗ್ರದ ಮೇಲೆ ಪರಾಗ ರೇಣು ಬಿದ್ದಾಗ ಜಗತ್ತಿನ ಸೃಷ್ಟಿಯಾಯಿತು. ಹಾಗಾಗಿ ಆ ಹೂ ಈಸ್ ಗಾಡ್ ಅಂತ. ಇಂಗ್ಲೀಷಿನ ಹೂ ಈಸ್ ಗಾಡ್ಗೆ ಕನ್ನಡದ ಹೂ ಈಸ್ ಗಾಡ್ ಅನ್ನೋ ಉತ್ತರ ಇದೆ ಅಂತ ಸೃಷ್ಟಿಯಾಗಿದ್ದು ಈಕೆಯ ದೆಸೆಯಿಂದ. ಅಲ್ಲಿವರೆಗೂ ಇವನಿಗೂ ಗೊತ್ತಿರಲಿಲ್ಲ. ಎಂಥ ಟ್ಯಾಲೆಂಟ್ ಈ ಅಮ್ಮ, ಮಂಥನಕ್ಕೆ ಕೂತ್ಕೊಂಡ್ಬಿಟ್ರೆ ಆಗೋಯ್ತು, ಎಲ್ಲ ರಹಸ್ಯಗಳನ್ನು ಕಿತ್ತು ತೆಗಿತಾಳೆ, ಹೃದಯದೊಳಗೆ ಕೈ ಹಾಕಿ ಹಿಂಗೆ ತೆಗೆಯುವಂಥ ಶಕ್ತಿ ಇದೆ ಅವ್ರಿಗೆ. ಆ್ಯಕ್ಚುಲಿ ಅದಾದ್ಮೇಲೆ ಅನ್ಸುತ್ತೆ, ಅಥವಾ ಅದೇ ಟೈಮ್ನಲ್ಲಿ ಈ ಚಕ್ರತೀರ್ಥದ್ದು ನೀವು ಹೂ ಇಸ್ ಗಾಡ್ ಹೇಳಿದ್ರಲ್ಲ, ನಿತ್ಯ ನಿರಂತರ ಭಾವೋದ್ವೇಗ, ನಿತ್ಯ ನಿರಂತರ ಭಾವೋದ್ವೇಗ, ಕಹಿ ಸಿಹಿ ಬದುಕಿನ ಜೀವಾರ್ಥ, ಜಗದೊಡಲಿಗೆ ಚೆಲ್ಲಿದೆ ಪರಾಗ, ಮೈಮನ ಸುಳಿಗಳ ಚಕ್ರತೀರ್ಥ. ನಿತ್ಯ ನಿರಂತರ ಭಾವೋದ್ವೇಗ, ಕಹಿ ಸಿಹಿ ಬದುಕಿನ ಜೀವಾರ್ಥ, ಜಗದೊಡಲಿಗೆ ಚೆಲ್ಲಿದೆ ಪರಾಗ, ಮೈಮನ ಸುಳಿಗಳ ಚಕ್ರತೀರ್ಥ, ಮೈಮನ ಸುಳಿಗಳ ಚಕ್ರತೀರ್ಥ. ಅದು ನೀವು ಹೂ ಇಸ್ ಗಾಡ್ ಹೇಳಿದ್ರಲ್ಲ, ಜಗದೊಡಲಿಗೆ ಚೆಲ್ಲಿದೆ ಪರಾಗ ಅಂತ. ಹೌದು ಪರಾಗ, ಆ ಹೂ ಇಸ್ ಗಾಡ್ ಅನ್ನೋ ಆರ್ಟಿಕಲ್ ಹುಟ್ಟಿದ್ದೆ. ಇವರು ಮೂರ್ಖನ ಮಾತುಗಳು ಅಂತ ರಿಲೀಸ್ ಮಾಡಿದಾಗ ತುಂಬಾ ಜನಕ್ಕೆ ಅನ್ಸಿರ್ಬೋದು ಏನ್ ಮೂರ್ಖನ ಮಾತುಗಳು ಅಂತ. ಹಿ ಆಲ್ವೇಸ್ ಕಾಲ್ಡ್ ಹಿಮ್ಸೆಲ್ಫ್ ಇಡಿಯಟ್ ಅಂತ. ಸೊ ಜೊತೆಗಿದ್ದವ್ರಿಗೆ ಸ್ವಲ್ಪ ಸ್ವಲ್ಪ ಒಡನಾಟ ಆದವ್ರಿಗೆ ಮಾತ್ರ ಗೊತ್ತಾಗುತ್ತೆ ಈ ತರ ಇಡಿಯಟ್ ಆಗಕ್ಕೆ ಎಷ್ಟೆಷ್ಟು ಜನ್ಮಗಳ ಪಡ್ಕೊಂಡ್ ಬಂದಿರ್ಬೇಕು ಅಂತ. ಸೊ ಇನ್ಮೇಲೆ ಯಾರು ಇಡಿಯಟ್ ಅಂತ ಬಯಕ್ ಮುಂಚೆ ಸ್ವಲ್ಪ ಯೋಚನೆ ಮಾಡ್ಬೇಕು ನೀವು ಅವ್ರಿಗೆ ಎಷ್ಟು ದೊಡ್ಡ ಕಾಂಪ್ಲಿಮೆಂಟ್ ಕೊಡ್ತಾ ಇದ್ದೀರಾ ಅಂತ. ಐ ಫೀಲ್ ವೆರಿ ಸ್ಟ್ರಾಂಗ್. ಮಂಥನ ಚೆನ್ನಾಗಿ ಮಾಡ್ತೀವಿ, ತುಂಬಾ ಚೆನ್ನಾಗಿ ಮಂಥನ ಮಾಡ್ತೀವಿ. ಅಮ್ಮಿಯ ನಿಂದಾಸ್ತುತಿ ನಮ್ಮ ಟಿ ವಿ ಪ್ರೋಗ್ರಾಮಲ್ಲಿ ಹಾಡಿದ್ದೆ ಅದು ಹೇಳಮ್ಮೆ, ಅದ್ರ ಜೊತೆಗೆ ನಾವು ನಮ್ಮ ಸ್ಟೈಲಲ್ಲಿ ಸೇರಿಸ್ಕೋತೀವಿ, ನಾವು ಬಯಾಟ್ ಮಾಡ್ಕೊಂಡಿದ್ದೀವಿ ಅಂತ ಸ್ವಲ್ಪ ಶುರು ಮಾಡೋಣ. ಸೂರ್ಯ ಮತ್ತೆ ಅವ್ರ ಜೊತೆ ಅವ್ರದ್ದು ಮುಗಿದ ತಕ್ಷಣ ಶುರು ಮಾಡಿ. ಹೇ ಕೇಳು ಕೇಳು ನನ್ನ ತಂಗಿ ಉತ್ನಾಳಿ ಮಾರಮ್ಮ, ನನ್ನ ಗಂಡನಾದ ಜುಂಡೇಶ್ವರನ ಹೋಗಿ 3 ತಿಂಗಳಾಯ್ತಲ್ಲವ್ವಾ, ಹೋದಾಗ್ಲಿಂದ ನನ್ನ ಹೊಟ್ಟೆ ಬಟ್ಟೆಗೊಂದು ತೊಟ್ಟು ನೀರು ಕೂಡ ಸೇರ್ತಾ ಇಲ್ಲವ ತಂಗಿ. ಏ ತಲೆಯಲ್ಲಿ ನೆರೆ ಬಂದಿರೋ ಅಂಧ ನನ್ನ ಮುದಿ ಸೌತಿರ್ ಹೊಲ್ಕೊಂಡು ಕುಂತವನಲ್ಲ,
ಗಾವಾದ್ರೂ ಕಚ್ಚಬಾರ್ದ, ಚೇಳಾದ್ರೂ ಕುಕ್ಕಬಾರ್ದ, ನಾಲ್ಕಾರ ಜ್ವರ ಬಂದು ನರಳಾಡಿ ಸಾಯಬಾರ್ದ, ಹೊಟ್ಟೆಯ ನೋವು ಬಂದು ಹಟ್ಟಿಯ ಹಿಡಿಯಬಾರ್ದ, ಕಳ್ಳ ಅವನ್ ಸಾಯ ಬಡಿಯ ಬರಲಿಲ್ಲ ತಂಗ್ಯವ್ವ, ತಂದನ್ನ ತಾನಾನ ತಂದನ್ನ ತಾನಾನ ತಂದನಾನಿ ತಾನಾನ ತಂದನ್ನ ತಾನಾನ ತಂದನಾನಿ ತಾನಾನ. ಶಿರೋ ಬರೋ ಹೇಳು, ಬೇಗ ಹೇಳು, ಅದು ಅಲ್ಲಿಂದ ಹೇಳು, ಮತ್ತೆ ಹೇಳು. ಅಯ್ಯೋ ಕೇಳ್ ಕೇಳ್ ನನ್ನುತ್ನಳ್ಳಿ ಮಾರಮ್ಮ, ನಿನ್ನ ಭಾವನೆ ಆದಂತ ನಂಜುಂಡೇಶ್ವರನ ಹೋಗಿ ಮೂರು ತಿಂಗಳಾಯ್ತಲ್ಲ, ಮೂರು ತಿಂಗಳಾಯ್ತಲ್ಲ, ನೆತ್ತಿಯ ಮೇಲೆ ನೆರಗೂದ್ಲು ಬಂದಿರುವಂತಹ ಆ ನನ್ ಮುದಿ ಸೌತಿಗೆ ಒಲ್ದು ಕುಂತವನಲ್ಲ, ಒಲ್ದು ಕುಂತವನಲ್ಲ, ಔಂಗಾವಾದ್ರೂ ಕಚ್ಚಬಾರ್ದ, ಚೇಳಾದ್ರೂ ಚುಚ್ಚಬಾರ್ದ, ಹೊಟ್ಟೆಯ ನೋವು ಬಂದು ಅಡ್ಡಿಗೆ ಹಿಡಿಯಬಾರ್ದ, ನಾಗರಾಜರ ಬಂದು ನರಳಾಡಿ ಸಾಯಬಾರ್ದ, ತಂದನ್ನ ತಾನಾನ ತಂದನಾನ ತಾನಾನ. ಸಪ್ಪಟ್ಟ ಸರರಾತ್ರಿಯಂತೆ ಕಲ್ಲು ನೀರು ಕರಗುವಂತ ವೇಳೆಯಂತೆ ತಂಗಿಯಾದ ಉತ್ನಳ್ಳಿ ಮಾರಮ್ಮನವರು ತಮ್ಮ ಭಾವನಾದಂತ ನಂಜುಂಡೇಶ್ವರನ್ನ ಯಾವ ರೀತಿ ಕರೀತಿದ್ದಾರಪ್ಪ ಅಂದ್ರೆ, ಬಾವಾ ಬಾವಾ ಮಾತನಾಡಯ್ಯ ಶಂಭೋ, ಮಾತಿಗೆ ಮರುಳಾದೆ ಪ್ರೀತಿಯುಳ್ಳ ರಸ ಮಾತನಾಡೋ, ಎದ್ದು ಬೀದಿಗೆ ಬಾರೋ ಮುದ್ದು ಮಗವ ತೋರೋ, ಸ್ವಾಮಿ ಚಂದ್ರಶೇಖರ ನಂಜುಂಡೇಶ್ವರ ಮನಸ್ಸಿಲ್ಲವಯ್ಯ ನಿನ್ನ ಮಡದಿ ಮ್ಯಾಲೆ. ತಂಗಿಯಾದ ಉತ್ನಳ್ಳಿ ಮಾರಮ್ಮನವರು ತಮ್ಮ ಭಾವನಾದಂತ ನಂಜುಂಡೇಶ್ವರನ್ನ ಪರಿಪರಿಯಾಗಿ ಕಾಡಿಬೇಡಿದ್ರು, ಯಾವುದೇ ಉತ್ತರ ಬಾರದ ಕಾರಣ ಹಿಂದುರುಗಿ ಹೊರಟ್ಯಾಳಲ್ಲೋ ರಂಬೆ ಉತ್ನಳ್ಳಿ ಮಾರಿ, ಹಿಂದುರುಗಿ ಹೊರಟ್ಯಾಳಲ್ಲೋ ರಂಬೆ ಉತ್ನಳ್ಳಿ ಮಾರಿ, ತಂದನ್ನ ತಾನನ ತಂದನ್ನ ತಾನನ ತಂದನ್ನ ತಾನನ ತಂದನಾನ ತಾನನ, ತಂದಕ ತಂದೇ ನಾನ ತಂದನಾನ ತಾನನ. ಈ ನಿಂದಾಸ್ತುತಿ ಅನ್ನೋದು ಸರಿ ಇವರಲ್ಲಿ ಲೀನವಾಗಿದೆ. ಆಕ್ಚುಲಿ ಈಕೆ ದೇವ್ರನ್ನ ಪೂಜೆ ಮಾಡದೆ ನಿಂದಿಸ್ತಿದೆ, ವೆರಿ ಇಂಟ್ರೆಸ್ಟಿಂಗ್. ಎಷ್ಟು ಚೆನ್ನಾಗಿ ಬೈತಾರೆ ಗೊತ್ತಾ ಯಮ್ಮ ದೇವ್ರನ್ನ, ದೇವ್ರಿಗೆ ಒಂಥರ ನಾನು ನಗಬೇಕೋ ಅಳಬೇಕಾ ಗೊತ್ತಾಗಲ್ಲ, ಯಮ್ಮನ ಆಸೆಗಳೆಲ್ಲ ತೀರಿಸ್ಬಿಡ್ಬೇಕು ಹಂಗೆ ಬೈತಾಳೆ ಈ ಹುಡುಗಿ. ಅದು ನನ್ಗೆ ಎಷ್ಟು ಟ್ರೈ ಮಾಡಿದ್ರು ನಮಗೆ ಬರಲ್ಲ ಅದು. ಎಷ್ಟು ಚೆನ್ನಾಗಿ ಆಂಜನೇಯನ ಬಗ್ಗೆ ಮಾತಾಡಿದ್ರೆ ಅವನು ಬಾಲ ಅಲ್ಲಾಡಿಸ್ಕೊಂಡು ಬಂದ್ಬಿಡ್ಬೇಕು ಹಂಗೆ ಬೈತಾಳೆ ಅವ್ರಿಗೆ. ಇದನ್ನು ಇದೊಂದು ಬೇಸಿಕ್ ನೇಚರ್ ಖುಷಿ ಆಗಿತ್ತು ಈ ಹುಡುಗಿ ನೇಚರಲ್ಲಿ. ಸುಮಾರು ನಾವು ಮೀಟ್ ಮಾಡಿ ಸುಮಾರು 3 ವರ್ಷದ ಅಥವಾ ಎಷ್ಟು ವರ್ಷ ಆಯಿತು ಗೊತ್ತಿಲ್ಲ, ಅದಕ್ಕೆ ಮುಂಚೆ ಆದ ಅನುಭವಗಳು ನಿಮ್ಮ ಹತ್ರ ಹಂಚ್ಕೊಂಡಿದ್ದೆ. ಇವತ್ತು ಸರ್ಪ್ರೈಸ್ ಮಕರ ಸಂಕ್ರಾಂತಿಗೆ ನಾ ಇಷ್ಟೊತ್ತು ಹೇಳ್ತಿದ್ದೆ ತುಂಗಭದ್ರಾ ನದಿ ಥರ ಹಿಂಗೆ ಬೇರೆ ಆಗ್ತೀವಿ, ಯಾವತ್ತು ಮತ್ತೆ ಒಂದಾಗ್ತೀವಿ ಗೊತ್ತಿಲ್ಲ, ಹಾಗೆ ನಾವೆಲ್ಲ ನೀವು ಹಿಂಗೆ ನಮ್ಮಿಂದ ಹಂಗೆ ದೂರ ಆಗ್ಬೋದು ಒಂದು ದಿವಸ, ಇದು ಕಾಮನ್ ಇದೆ. ಅದನ್ನ ಯಾವಾಗ್ಲೂ ಅವ್ರಿಗೆ ಹೇಳ್ತಾ ಇದ್ನಲ್ಲ. ನಂಗೆ ಇವರು ಫಸ್ಟ್ ಮಾತುಕತೆ ಎಲ್ಲ ಶುರುವಾಗ್ತಾ ಇತ್ತು, ಸರಿ ಇವ್ರು ಏನೋ ಅವ್ರು ಹೇಳೋರು ನಾನೇನೋ ಹೇಳ್ತಾ ಇದ್ದೆ, ಅದು ಮಾತು ಹೇಳೋರು ಇದು ಹಿಂಗೆ ಇರಲ್ಲ ಅಮ್ಮಿ, ನಾವು ಒಂದ್ಸ ಮಾತಾಡೋದೇ ಇಲ್ಲ, ಬೇಕಾದ್ರೆ ಜಗಳನೂ ಕಾದ್ಬಿಡ್ತೀವಿ ಅಂತ. ನಾನು ಇದ್ದಂಗೆ ಏನೇನೋ ಮಾತಾಡ್ತಾ ಇದ್ದಾರೆ ಅಯ್ಯೋ ಅಂತ ನಾನು ಇಷ್ಟು ಗೆಟ್ ಶಾಕ್. ಆಮೇಲೆ ಒಂದ್ಸತಿ ಗ್ರ್ಯಾಜುವಲಿ ಮಾತು ಕಮ್ಮಿ ಆಗೋಯ್ತು, ಬ್ಯುಸಿ ಆಗೋದ್ರಿ ಅಥವಾ ಬರದ್ದು ನಿಂತೋಯ್ತು ಅಥವಾ ಏನೋ ತುಂಬ ವಿಷಯಗಳಲ್ಲಿ ಇವ್ರು ನೀವು ಬರೆಯಕ್ಕೆ ಜಾಸ್ತಿ ಶುರು ಮಾಡಿದ್ರು. ಹೌದೌದು, ಆಯತನ ಹೊರಗೆ ಬಂದ್ಮೇಲೆ ಇವರು ತುಂಬ ಬರೆಯಕ್ಕೆ ಶುರು ಮಾಡಿದ್ರು. ಆ ಆಯತನ ಆದ್ಮೇಲಿನ ಲೇಖಕ ಇದಾರಲ್ಲ, ಇಟ್ ಈಸ್ ವೆರಿ ಪ್ರೊಫೌಂಡ್. ಆ ಲೇಖಕನಿಗೆ ನಾವು ನಿಜವಾಗ್ಲು ತುಂಬ ಥ್ಯಾಂಕ್ಸ್ ಹೇಳಬೇಕು, ಆಯತನಕ್ಕೆ ಥ್ಯಾಂಕ್ಸ್ ಹೇಳಬೇಕು, ಅನುಭವಕ್ಕೆ. ಆಯತನದ ಅನುಭವದಿಂದ ಇವತ್ತು ನಮ್ಮ ಕನ್ನಡ ಸಾಹಿತ್ಯ ಜಗತ್ತಿಗೆ ಅಹೋರಾತ್ರ ಅನ್ನೋ ಒಬ್ಬ ವೆರಿ ಪ್ರೌಢ ಲೇಖಕ ಸಿಕ್ಕಿದ್ದಾರೆ, ಸಾಹಿತ್ಯ ಸಿಕ್ಕಿದ್ದಾರೆ. ಅದಕ್ಕೆ ನಾನು ಆಯತನಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ನಾನೇನು ಮಾಡಿಲ್ಲ, ಇನ್ಫ್ಯಾಕ್ಟ್
ಇವನು ಬರಿತಾನೆ ಇರಲಿಲ್ಲ, ಬರೆಯೋಕೆ ಶುರು ಮಾಡಿದ್ದು, ಇದನ್ನು ಮಾಡಬೇಕು ಅಂತ ಹೇಳಿದ್ದು, ಮತ್ತು ಇವನು ಹಾಡುಗಳನ್ನು ಹಾಡಿದ್ದು ಬಳುವಳಿ ಬೇಸಿಕಲಿ ತುಂಬ ಜಗಳ ಆಗ್ತಾ ಇದ್ದಿದ್ದು ಯಾಕೆ ಅಂದರೆ ಇದೇ ವಿಷಯಕ್ಕೆ ತುಂಬ ಹೊಗಳವರು, ಅದು ಭಯ ಆಗ್ತಾ ಇದ್ವು, ಆಮೇಲೆ ನಡ್ಕೊಳಕ್ಕಾಗ್ತಾ ಇರಲಿಲ್ಲ, ಆವಾಗಲೇ ಜಾಸ್ತಿ ಜಗಳ ಶುರು ಆಗ್ತಾ ಇತ್ತು. ಆ್ಯಕ್ಚುಲಿ ಇವ್ರ ಮನೆಯ ಹೆಣ್ಮಕ್ಳಲ್ಲಿ ಮೊದಲನೇ ಅವಳು ನಾನು ಅಂತ ಹೇಳ್ಬೇಕು, ಅದನ್ನ ನೀವು ಹೇಳಿಲ್ಲ ಅವ್ರೆಲ್ಲ ಎಲ್ಲ ಹೇಳಿದ್ರಿ. ಹೌದು, ಮೊದಲನೇ ಹೆಣ್ಮಗು ಇದು, ಬೇರಿಂಗ್ ಕ್ಯಾರೆಕ್ಟರ್ ಈಕೆ. ಯಾರನ್ನ ಯಾರ ಒಂದು ಸರ್ಕಲಲ್ಲಿ, ಈಕೆ ಸರ್ಕಲಲ್ಲಿ ಯಾರೋದ್ರು ಅವರಿಗೆ ತೊಂದರೆ ಆಗೋಕ್ಬಿಡಲ್ಲ ಇವಳಿಗೆ, ಆ ಕೃಷ್ಣನ ನೇಚರ್ ಇದೆ, ಅವ್ರಿಗೋಸ್ಕರ ಯಾವ ಲೆವೆಲ್ಗಾದರೂ ಹೋಗ್ಬಿಡುತ್ತೆ ಅವ್ರಿಗೆ ಕಾಪಾಡೋದಕ್ಕೆ. ಸೆಲ್ಫ್ ಅಟ್ಯಾಕ್ ಯಾರಾದರೂ ಆದರೆ ಟಾಲರೇಟ್ ಮಾಡುತ್ತೆ, ಪಕ್ಕದಲ್ಲಿರೋರಿಗೆ ತೊಂದರೆ ಆದರೆ ಶಿ ಫೈಟ್ಸ್. ಇದು ಆತ್ಮಿಕವಾದಂತಹ ಸಂಬಂಧ ಶಿ ಆಕೆ ಆಧ್ಯಾತ್ಮಿಕದಲ್ಲಿ ಯೂಶ್ವಲಿ ಶಿ ಆ್ಯಂಡ್ ಹಿ ಇರೋದಿಲ್ವೋ ಆಧ್ಯಾತ್ಮಿಕದಲ್ಲಿ, ಅದೊಂದು ಆತ್ಮ ಸಂಬಂಧಿಸಿದಂಥ ಆನಂದವಾದ ಸಂಬಂಧ, ಚೆನ್ನಾಗಿರುತ್ತೆ. ಬಟ್ ಯೂಶ್ವಲಿ ಅವ್ರ ಹತ್ರ ಅಟ್ಯಾಚ್ಮೆಂಟ್ ಆದ ತಕ್ಷಣ ಡಿಟ್ಯಾಚ್ ಆಗೋ ಟ್ರೈ ಮಾಡ್ತಾ ಇರ್ತಾರೆ, ಅದು ಅದರ ಸೀಕ್ರೆಟ್ ಗೊತ್ತಾದಾಗ ನೀವು ಹಂಗೆ ಆಗ್ತೀರಿ. ಯಾರಾದರೂ ಜಾಸ್ತಿ ಅಟ್ಯಾಚ್ ಆದರೆ ಡಿಟ್ಯಾಚ್ ಆಗ್ತಾನೆ, ಡಿಟ್ಯಾಚ್ ಆದರೆ ಅಟ್ಯಾಚ್ ಆಗ್ತಾನೆ, ಅದು ನಮ್ಮಲ್ಲಿ ಬರುತ್ತೆ. ವಿಶ್ವ ಎಲ್ಲ ಸುತ್ತಿರುವಂಥ ಶಕ್ತಿ ಸೆಲ್ಫ್ ಮೇಡ್, ಯಾರು ಸಪೋರ್ಟ್ ಇಲ್ಲ, ಝೀರೋ ಇಂದ ಮೇಲೆ ಬಂದಿದ್ದು ಅಂದರೆ ಶಿ ಹ್ಯಾಸ್ ಸೀನ್ ದ ವರ್ಲ್ಡ್ ಎವ್ರಿಥಿಂಗ್. ಶಿ ಹ್ಯಾಸ್ ಸೀನ್, ಯಾವಾಗ ಮಾತಾಡಿದ್ರು ಅಮ್ಮನ ಮುಟ್ಟಬೇಕು, ಅಮ್ಮನ ಪಾದ ಸೇರಬೇಕು, ಅಮ್ಮನನ್ನು ನಾನು ಖುಷಿ ಪಡಬೇಕು, ಬೇಕಾದಷ್ಟು ಅರ್ನ್ ಮಾಡ್ಬೋದು, ಅರ್ನ್ ಮಾಡೋದಿಲ್ಲ, ಶಿ ಕಾನ್ಸಂಟ್ರೇಟ್ಸ್ ಆನ್. ನನ್ಗೆ ತುಂಬ ಇಷ್ಟ ಆಗಿದ್ದು ಅಂತಂದರೆ ಶ್ರೀಚಕ್ರನ ಬರೀತಾರ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಎಷ್ಟೇ ಸಾಂಪ್ರದಾಯಿಕ ಮನೆತನ ಎಲ್ಲ ಬಂದು ಎಲ್ಲ ಮಾಡಿದ್ರು, ಶ್ರೀಚಕ್ರಗಳು ಈಗ ಎಲ್ಲೆಲ್ಲೋ ಒಂದಷ್ಟು ಕಡೆ ಕೆತ್ತನೆ ಮಾಡಲಾಗಿದೆ ಆ್ಯಂಡ್ ಅದೇ ಇರುತ್ತೆ ಅಷ್ಟೇ. ಶ್ರೀಚಕ್ರ ಬರೆಯೋದು ಅಂತಂದರೆ ಅದು ಒಂದು ಮಡಿವಂತಿಕೆ ಕೆಲಸನೂ ಆ ಥರ ಎಲ್ಲ ತುಂಬ ಜನ ನಂಬ್ಕೊಂಡಿದ್ರು. ಆದರೆ ಶ್ರೀಚಕ್ರನ ಒಂದು ಹೇಗೆ ನೀವು ಆಲ್ಗರಿದಮ್ಸ್ನ ಬಿಡಿಸ್ತಿರೋ ಅಥವಾ ಇನ್ನೊಂದು ಏನು ಮಾಡ್ತಿರೋ ಆ ಥರ ಅದಕ್ಕೊಂದು ಲೆಕ್ಕಾಚಾರ ಇದೆ, ಅದಕ್ಕೊಂದು ಇದು ಏನಂತಾರೆ ಕೋನಗಳು ತ್ರಿಕೋನಗಳನ್ನೆಲ್ಲ ಇಟ್ಕೊಂಡು ಅದನ್ನು ಬರೀಬಹುದು ಅಂತ. ಶ್ರೀಚಕ್ರ ಕ್ಯಾನ್ ಬಿ ಪಾರ್ಟ್ ಆಫ್ ಯುವರ್ ಲೈಫ್ ಅಂತ ತೋರಿಸ್ಕೊಟ್ಟಿದ್ದೀವಿ. ಈ ತುಂಬ ಕ್ಲಿಷ್ಟವಾಗಿ ತುಂಬ ಕಾಂಪ್ಲಿಕೇಟ್ ಮಾಡಿ ವಿಷಯಗಳನ್ನೆಲ್ಲ ನಮಗೆ ಎಟುಕಕ್ಕಾಗದ್ದು ಅಂತ ಏನು ಇಟ್ಟಿದ್ರು ಅದೆಲ್ಲ ನಮ್ಮ ಜೀವನದ ಒಂದು ಅಂಗ ಅಂತ ತೋರಿಸ್ಕೊಟ್ಟು ಮರ್ತು ಬಿಟ್ಟಿದ್ಯಾಮ್ಮೆ ಶ್ರೀಚಕ್ರಕ್ಕೆ ನೀವು ಬರೆದ ಕವನ ಮರ್ತು ಬಿಟ್ಟಿದ್ಯಲ್ಲ. ಅತಿ ಸುಂದರವಾಗಿ ಬಿಂದು ತ್ರಿಕೋನ ವಸುಕೋನ ಅನ್ನೋದನ್ನ ಕನ್ನಡದಲ್ಲಿ ತನ್ನದೇ ಆದ ಭಾಷೆಯಲ್ಲಿ ಶ್ರೀಚಕ್ರನ ವರ್ಣಿಸಿರೋದು, ಅದು ಹಾರ್ಡ್ವೇರ್ ಮಿಸ್ ಆಗೋಗಿದೆ. ವಾಟ್ ಎವರ್ ಇಟ್ ಮೇ ಬಿ, ಇಟ್ಸ್ ಎ ಗ್ರೇಟ್ ಹ್ಯಾಪಿನೆಸ್. ಇವತ್ತು ಹನುಮ ಪದಕ್ಕೆ ಯಾರ್ಯಾರು ಹಾಕಿದಾರೋ ಅವರು ಮದುವೆ ಆಗದಿರೋರಿಗೆಲ್ಲ ಮದುವೆ ಆಗುತ್ತೆ. ಯಾಕೆ ಹಾಕಬೇಕಾಗಿತ್ತು ಮದುವೆ ಆಗದೆ ಇರೋರೆಲ್ಲ ಅಲ್ವಾ ಹೇಳ್ಬೇಕಿತ್ತು ಮುಂಚೆನೆ ಹಿಂಗಾಗತ್ತೆ ಹಾಕಿದ್ರೆ ಅಂತ ಅವಾಗ ಆಗ್ತಾ ಇರ್ಲಿಲ್ಲ. ಒಳ್ಳೇದಾಗ್ಲಿ, ಮದುವೆ ಆಗಿರೋರು ಏನು ಅಂತ ನಿಮ್ಮ ಮನಸ್ಸಲ್ಲಿ ಕ್ವಶನ್ ಬಂದಿರ್ಬೋದು, ನಿಮಗೆ ಮುಂದಿನ ಎಲ್ಲ ಏಳಿಗೆಗಳನ್ನು ಮಾಡಿಕೊಡ್ತಾನೆ. ರಾಮನಿಗೆ ಸೀತೆ ತಂದುಕೊಟ್ಟವನು ನಮಗೆ ಸಿಲ್ಲಿ ಸಿಲ್ಲಿ ವಿಚಾರಗಳು ತಂದುಕೊಡಲ್ವಾ? ನಮ್ಮ ಫೇಸ್ಬುಕ್ಕು ಕಳ್ಳತನ ಆಗೋಗಿತ್ತು, ಒಂದು ತಿಂಗಳಾಗೋಗಿತ್ತು, ಸೆಂಟ್ರಲ್ ಪೊಲೀಸ್ ಅವರೆಲ್ಲ ಇದು ವಾಪಸ್ ಸಿಗಲ್ಲ ಸರ್, ಡಿಸ್ಟ್ರಾಯ್ ಮಾಡಬೇಡ ಅಂತ ಹೇಳಿದ್ರು, ತುಂಬ ಸೊಫಿಸ್ಟಿಕೇಟೆಡ್ ಕಳ್ಳತನ ಆಗಿದೆ ಅಂತ. ನಾವು ಹನುಮ ಬೆಟ್ಟ ಹತ್ತುತ್ತಾ ಇದ್ವಿ, ಅವಾಗ ಫೋನ್ ಮಾಡಿದ್ರು ಅವರ ಪರ್ಸ್, ಅವ್ರ ಅಸಿಸ್ಟೆಂಟ್ ಫೋನ್ ಎತ್ಕೊಂಡು, ಸರ್ ನೀವು ಆಂಜನೇಯನ ದರ್ಶನ ಮಾಡಕ್ಕೆ ಹೋಗ್ತಾ ಇರಲ್ಲ, ಅವನನ್ನೇ ಕೇಳಿ ನಿಮ್ಮ ಫೇಸ್ಬುಕ್ ಅಂತ ಹೇಳಿದ್ರು. ನಾ ಹೇಳಿದೆ ಸೀತೆಯನ್ನು ವಾಪಸ್ ತಂದುಕೊಟ್ಟವನ ಹತ್ರ ಸಿಲ್ಲಿ ಫೇಸ್ಬುಕ್ ಕೇಳ್ಬೇಕಾ ನೀನು ಅಲ್ಲೂ ಹಂಗಂದೆ ಅಷ್ಟೇ. ಬೆಟ್ಟ ಹತ್ತಿ ಇಳಿದ ತಕ್ಷಣ ಫೇಸ್ಬುಕ್ ವಾಪಸ್ ಬಂದಿತ್ತು, ಹೆಂಗದು? ಅದಕ್ಕೆ ನನ್ನ ಜೀವನದ ನನ್ನ ಚಾಮುಂಡಿ ಬೆಟ್ಟನ ಫಸ್ಟ್ ಹತ್ತಿದ್ದು ಇವ್ರ ಜೊತೆ. ಹೌದು ಹೌದು ಹೌದು, ತುಂಬ ಒಳ್ಳೆ ಇಂಥ ಅದ್ಭುತವಾದ ಅನುಭವ. ಅದರಲ್ಲೂ ನನಗೆ ನಿಜ ಹೇಳ್ಬೇಕಂದ್ರೆ ಇವ್ರಿಗಿಂತ ಜಾಸ್ತಿ ಪಾವನ ಅವ್ರನ್ನ ಕಂಡ್ರೆ ಇಷ್ಟ. ಐ ರಿಯಲಿ ಲವ್ ಹರ್ ಮೋರ್ ದ್ಯಾನ್ ಎನಿಥಿಂಗ್ ಬಿಕಾಸ್ ಆಕೆ ನಂಗೆ ಐ ಡೋಂಟ್ ನೋ ವೈ ಬೇಜಾರು ಮಾಡ್ಕೋಬಾರ್ದು. ಮೆಚೂರಿಟಿ, ತಾಳ್ಮೆ, ಆಕೆಯಲ್ಲಿರೋ ವಿಷನ್, ಆಹಾ, ಇದು ಪ್ರತಿಯೊಬ್ಬ ಹೆಣ್ಣಿಗೂ ಇರಲೇಬೇಕು. ಅಂಡ್ ಈ ಫೆಮಿನಿಸಮ್ ಅದರೆಲ್ಲ ಜಾಸ್ತಿ ನಾನು ನಂಬಲ್ಲ. ಸೊ
ಭಾವನಾ ಅವರು ಇದಕ್ಕೆ ಬಂದಿದ್ರು? ಅವ್ರ ಹತ್ರ ಚಿಕ್ಕ ವಯಸ್ಸಲ್ಲಿ ಎಲ್ಲಿ ಸನ್ಯಾಸಿ ಆಗ್ಬಿಡ್ತಾನೋ ಅಂತ ಜನ ಭಯ ಬೀಳೋರು. ಇಲ್ಲೆಲ್ಲ 300 ಜನ ದೇವಸ್ಥಾನಕ್ಕೆ ಬರೋರು, ಅಲ್ಲಿ 30 ಜನ ಕರ್ಕೊಂಡು ಹೋಗ್ತದೆ. ಮನೆಯಲ್ಲಿ ಮಂದಿಗೆಲ್ಲ ಭಯ ಆಗೋದು. ಅಮ್ಮ ಒಂದು ದಿವಸ, ನೋಡ ನೀನು ಇಲ್ಲಿದ್ದರೆ ಮದುವೆ ಆಗೋ, ಇಲ್ಲ ಅಂದರೆ ನೀನು ಹಿಮಾಲಯಕ್ಕೆ ಕೊಟ್ಟೋಗು ಅಂತ ಹೇಳಿದ್ರು. ಚಿಕ್ಕ ವಯಸ್ಸು ನಮ್ದು, ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ಏನೋ. ಹೌದಾ? ಹಾಗಾದರೆ ದೇವರೇ, ಯಾಕಂದ್ರೆ ತುಂಬ ಈ ಎಲ್ಲ ಕಾಲೇಜವರು ಮಕ್ಕಳೆಲ್ಲ ಬರೋರು, ಇದು ಹೆಸರು ಕೆಡಿಸ್ಕೊಂಡ್ರೆ ಇಂಥ ಕೆಲಸ ಮಾಡಬಾರ್ದು ನಾವು, ಹೆಸರು ಕೆಟ್ಟು ಹೋದರೆ ಬದುಕೋಕ್ಕಾಗಲ್ಲಪ್ಪ ಅಂತ ಹೇಳೋರು ಅಮ್ಮ. ಹೌದಾ? ಹಾಗಾದರೆ ಸಂಗಾತಿ ಬೇಕಲ್ವಾ ಅಂತ ಹೇಳಿ ಈ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಯಾರು ಸಿಕ್ಕಿದ್ರೆ ಅವ್ರಿಗೆ ಪ್ರಪೋಸ್ ಮಾಡೋಣ ಅಂತ ಅಂದ್ಕೊಂಡಾಗ, ಯಾಕಂದ್ರೆ ದೇವರೇ ಕೊಟ್ಟರು ಅಂತ. ಆ ಹುಡುಗಿ ಕೇಳಿದ ತಕ್ಷಣ ಹೂ ಅಂದ್ಬಿಡ್ತದೆ ಮಗು, 8ನೇ ಕ್ಲಾಸ್ ಹುಡುಗಿ ಅಂದರೆ ನಾಟ್ ಫಾರ್ ಎನಿ ಕಾಮ್ ಇದು ಲಸ್ಟ್ ಅಲ್ಲ, ಅದು ಅದೊಂದು ಅದೊಂದು ಡಿಫ್ರೆಂಟ್ ಅನುಬಂಧ. ಅದು ಅಂದರೆ ಅದಾದ 7 ವರ್ಷಗಳ ನಂತರ ಅದೇ ಹೆಣ್ಣನ್ನು ಮದುವೆ ಆಗೋಂಗೆ ಮಾಡಿದ್ರು. ಈ ಗಂಗಾಧರೇಶ್ವರನ ಭೂಮಿ ಇದೆಯಲ್ಲ ಈ ಬಂಡೆ, ತುಂಬ ಅತ್ಯಂತ ಅದ್ಭುತವಾದ ಬಂಡೆ. ಭಾವನ ಬಗ್ಗೆ ಹೇಳಿದ್ದಕ್ಕೆ ನಾ ಹೇಳ್ತಾ ಇರೋದು, ಭಾವನಾನ ಗಿಫ್ಟ್ ಕೊಟ್ಟಿದ್ದೆ ಈ ಬಂಡೆ. ಚಿಕ್ಕ ಹುಡುಗಿ ಪಾಪ, ಯೂನಸ್ ಇಂಜಿನಿಯರಿಂಗಲ್ಲಿದ್ದ, ಬಟ್ ನಾ ಈ ಭಾವನೆಯಲ್ಲಿ ಹಾಗೆ ಆ ಜೀವನದಲ್ಲಿ ಯಾವ ತಪ್ಪು ಮಾಡದ ಹಾಗೆ ಕಾಪಾಡ್ಕೊಂಬಂದ ದೇವರು. ಸೊ ಪಾವನ ಅವ್ರ ಜೊತೆ ನಾನು ಬೆಟ್ಟ ಹತ್ತಿದ್ದೆ. ಸೊ ಇಟ್ಸ್ ಆಲ್ವೇಸ್ ಇಟ್ಸ್ ವೆರಿ ಗ್ರೀನ್ ಹಿಯರ್. ನಮ್ಮ ಜೊತೆ ಇನ್ನಾರು ಇದ್ರು? ಹಾಂ, ರಘುಪತಿ ಭಟ್ ಗಂಜಿಫಾರ್. ಕಲಿಬೇಕು ಅಂದರೆ ಸಾಧನೆ ಮುಂದಿನ ಆಸೆಗೆ ಹಿಂದೆ ಉಪವಾಸ, ಯು ಟುಕ್ ಆಲ್ಮೋಸ್ಟ್ 6 months ಟೈಮ್ ಟು ಪ್ರಿಪೇರ್. ಇವತ್ತು ಬಯಟ್ ಆಗಿದ್ರೆ ಖುಷಿ ಆಗ್ತದೆ ನನಗೆ, ತುಂಬ ಒಳ್ಳೆ. ಏನು ಮಾಡಿದ್ರು ಒಂದು ಸ್ಥಿರತೆ, ಪರ್ಫೆಕ್ಷನ್ ಎಲ್ಲ ಇರಬೇಕು, ಅದು ಇದೆ. ಹೇಳಮ್ಮ, ಇದನ್ನೇ ಹೇಳೋದು ಅನ್ಪ್ಲಾನ್ಡ್ ಇಂಟರ್ವ್ಯೂಸ್ ಅಂತ, ಅನ್ಎಕ್ಸ್ಪೆಕ್ಟೆಡ್ ಅಲ್ಲಮ್ಮ ಇದು. ಬಣ್ಣದ ಬದುಕಿಗೆ ಸುಣ್ಣವ ಬಳಿಯಣ್ಣ, ಕಣ್ಣು ಕುಕ್ಕುವ ಬಣ್ಣವಿದಣ್ಣ. ಬಣ್ಣದ ಬದುಕಿಗೆ ಸುಣ್ಣವ ಬಳಿಯಣ್ಣ, ಕಣ್ಣು ಕುಕ್ಕುವ ಬಣ್ಣವಿದಣ್ಣ. ಬಣ್ಣದ ಗುಣಗಳ ಝಣ ಝಣ ಹಣಗಳ ಕ್ಷಣದಂತೆ ಬದುಕಿದು ಸಣ್ಣವ ದಣ್ಣ. ಸಣ್ಣ ಗುಣದ ಅರಿವಿರದ ಹಣದ ಬರವಿರದ ಹಣದ ಅರಿವಿರದ ಗುಣದ ಬರವಿರದ ಚಿನ್ನಾರ ಗಣದೊಳಗಾಡಬೇ ಕಣ್ಣ. ಗುಣದ ಬರವಿರದ ಹಣದ ಅರಿವಿರದ ಚಿನ್ನಾರ ಗಣದೊಳಗಾಡಬೇ ಕಣ್ಣ. ಬಣ್ಣಿಸದಿರು ತನ್ನ ನಿಂದ ಗುರು ನಿನ್ನ, ಬಣ್ಣಿಸದಿರು ತನ್ನ ನಿಂದ ಗುರು ನಿನ್ನ. ಬೆಣ್ಣೆ ಕದ್ದವನ ಬಣ್ಣೆ ಸಣ್ಣ, ಬೆಣ್ಣೆ ಕದ್ದವನ ಬಣ್ಣಿ ಸಣ್ಣ, ಬೆಣ್ಣೆ ಕದ್ದವನ ಬಣ್ಣಿ ಸಣ್ಣ. ಮಾನವೇ ಬಣ್ಣವು ಕರ್ಣದ, ದಾನವೇ ಬಣ್ಣವು ಕರ್ಣನ ದಣ್ಣ, ಮಾನವೇ ಬಣ್ಣವು ಜಾಣರಿ ಗಣ್ಣ. ದಾನವೇ ಬಣ್ಣವು ಕರ್ಣನ ದಣ್ಣ, ಮಾನವೇ ಬಣ್ಣವು ಜಾಣರಿ ಗಣ್ಣ. ಮಣ್ಣಿನ ಬಣ್ಣವು ಬಣ್ಣಿ ಸಲಸ ದಳವು, ಮಣ್ಣಿನ ಬಣ್ಣವು ಬಣ್ಣಿ ಸಲಸ ದಳವು. ಬಣ್ಣಕ್ಕೆ ಮಣ್ಣ ಹಾಕಿ ತಣ್ಣಗಿರಣ್ಣ, ಕಪ್ಪಾಗಿ ಇದ್ದರೂ ಬಣ್ಣ ಕಂಡ ತುಂಬುವುದಣ್ಣ. ಕಂಡಾಗ
ತಿರುಪತಿಯ ತಿಮ್ಮಣ್ಣ. ಏನು ನೀನು ಎಷ್ಟು ಚೆನ್ನಾಗಿ ಆಡ್ತೀಯ ಹಾಡಿಗೆ ಜೀವ ಕೊಟ್ಟಿದ್ಯ. ನಮ್ಮ ರಾತ್ರಿ 11:30 ಆಗ್ಬಿಡಿದೆ, ಎಲ್ಲಾರು ಮಲ್ಕೊಂಡ್ಬಿಟ್ಟಿದ್ರು ನಮ್ಮ ಮನೇಲಿ. ಮುಂದಿನ ಹಾಸಿಗೆ ಟ್ಯೂನ್ ಆಗಿದೆ, ಇದನ್ನ ಏನ್ ಮಾಡುದು ಅಂತ. ಬೇರೆ ಏನೇನು ಹಾಡುಗಳು ನನ್ನ ಶಾರ್ಟ್ ತರಿಸ್ಕೊಂಡಿದ್ದೆ, ಬಟ್ ಒಂದಷ್ಟು ಮಾತ್ರ ಪ್ರಿಂಟ್ ಔಟ್ ತಗೊಂಡಿದ್ದೆ ನಾನು. ಅದರಲ್ಲಿ ಓದ್ಕೊಂಡು ಹೋಗ್ತಾ ಇದ್ದೆ, ದೆನ್ ಐ ಸಾ ಒಂದ್ ಲೈನ್ ಮಾತ್ರ ತುಂಬಾ ನನಗೆ ಖುಷಿ ಕೊಟ್ಟಿದ್ದಂದ್ರೆ, ಬಣ್ಣಕ್ಕೆ ಮಣ್ಣು ಹಾಕಿ ತಣ್ಣಾಗಿರಣ್ಣ ಅಂತ. ಅಂದ್ರೆ ಫಾರ್ ಆಲ್ ದ ಕಲರ್ಸ್ ಆಫ್ ದಿಸ್ ಲೈಫ್, ಫಾರ್ ಆಲ್ ದ ಗ್ಲೇರಿಂಗ್, ನಮ್ಮ ಕಣ್ಣಿಗೆ ರಾಚುವಂತಹ ಬಣ್ಣಗಳು. ಆ ಬಣ್ಣಗಳು ಅಂತಂದ್ರೆ ಬರೀ ಕಲರ್ಸ್ ಅಂತ ಅಲ್ಲ, ಎಲ್ಲ ಕ್ಯಾರೆಕ್ಟರ್ಸು, ಎಲ್ಲ ವಿಷಯಗಳು, ಇದನ್ನೆಲ್ಲದಕ್ಕೂ ಮಣ್ಣು ಹಾಕಿ ಜಸ್ಟ್ ಕೀಪ್ ಕ್ವೈಟ್ ಅಂತ. ಈ ಸಂಬಡಿ ಇಸ್ ಟಾಕಿಂಗ್ ಅಬೌಟ್ ಪ್ಲೇನ್ನೆಸ್, ಹೇಗೇನು ಚೆನ್ನಾಗಿದೆ ಈ ಲೈನು ಅಂತ ಐ ಟುಕ್ ಅಪ್ ದಿಸ್ ಸಾಂಗ್. ಈ ಎಲ್ಲ ಅಣ್ಣ 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 ಇದೆಯಲ್ಲ, ಇದು ನನಗೆ ತುಂಬ ಬೇಂದ್ರೆ ಅವ್ರನ್ನ ಜ್ಞಾಪಿಸ್ತಾ ಇದ್ದೆ. ಹಾಗೆ ಆ ಬೇಂದ್ರೆ ಬರವಣಿಗೆಯಲ್ಲಿ ಎಲ್ಲೋ ಒಂದು ಜಾನಪದ ಸೊಗಡನ್ನ ಹೆಂಗೋ ಒಂದು ತುಳ್ಕಿರ್ತಾರೆ, ಒಂದು ಪದದಲ್ಲೋ ಒಂದು ಸಾಲಲ್ಲೋ ಏನೋ, ಅದೇ ಥರ ಧಾಟಿ ಶೈಲಿ ಈ ಹಾಡಲ್ಲಿ ನನಗೆ ಕಾಣಿಸ್ತಾ ಇತ್ತು. ಐ ಫೆಲ್ಟ್ ಇದನ್ನ ಸ್ವಲ್ಪ ಫೋಕಿಶ್ ಆಗಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಫೋಕ್ಲೋರ್ ಆಗಿ. ಯಾರೋ ಒಬ್ಬ ಎಲ್ಲೋ ಹಾಡ್ಕೊಂಡು ಒಂದು ತಾನ್ಪುರನೋ ಅಥವಾ ಏಕ್ತಾರನೋ ಇಟ್ಕೊಂಡು ಹಾಡ್ಕೊಂಡು ಹೋಗ್ತಾ ಇದ್ದಾನೆ ಅನ್ನೋದು. ಸೊ ಅವಾಗಲೇ ಆಕ್ಚುಲಿ ಈ ಸಾಂಗ್ ಮಾಡಿದ್ದು, ಒಂದು 3 ಮಿನಿಟ್ಸಲ್ಲಿ ಏನೋ ಮಾಡಿ ಹಂಗೆ ವಾಟ್ಸ್ಆ್ಯಪಲ್ಲಿ ಅವಾಗಿನ್ನೂ ವಾಯ್ಸ್ ರೆಕಾರ್ಡರ್ ಬಂದಿತ್ತು. ಅಂದರೆ ಯು ಕುಡ್ ರೆಕಾರ್ಡೆಡ್ ಇನ್ಸ್ಟೆಂಟ್ಲಿ ಆ್ಯಂಡ್ ಕೀಪ್ ಸೆಂಡಿಂಗ್. ಹಂಗೆ ಎರಡೇ ಲೈನು ಮಾಡಿ ಕಳಿಸ್ದೆ. ಲೈಕ್ ಐ ಥಿಂಕ್ 1 ಗಂಟೆ ಆಗೋಗಿತ್ತು ಅಷ್ಟೊತ್ತಿಗಾಗಲೇ ಮಧ್ಯರಾತ್ರಿ. ಎಷ್ಟು ನಾರ್ಮಲ್ ಆಗಿದ್ದ ಅಹೋರಾತ್ರ ನನ್ನ ಹುಚ್ಚನಾಗಿ ಮಾಡಿದ್ದು ಅಲ್ಲ ಅಲ್ಲ. ಒಬ್ಬ ಕವಿಗೆ ತನ್ನ ಮಕ್ಕಳು ಕವನಗಳು ಅದನ್ನು ಯಾರಾದರೂ ಹಾಡಿದಾಗ ಅವರು ಜೀವ ಕೊಟ್ಟವರಾಗ್ತಾರೆ. ಹಾಗೆ ಇವನ ಹಾಡುಗಳಿಗೆ ಜೀವ ಕೊಟ್ಟ ದೇವತೆ ಒಳ್ಳೇದಾಗಲಿ. ತುಂಬ ತುಂಬ ಅದ್ಭುತವಾಗಿ ಬರೀತಾರೆ, ತುಂಬ ಅವರ ಯೋಚನಾ ಲಹರಿನೇ ಬೇರೆ. ಅದನ್ನ ತಿಳ್ಕೊಳ್ಳೋ ಶಕ್ತಿ ಬೆಳೆಸ್ಕೊಳ್ಳೋದು ನಮ್ಮ ಕರ್ತವ್ಯನೂ ಕೂಡ. ಅವರು ಎಷ್ಟೋ ವಿಷಯನ ತುಂಬ ಈಸಿಯಾಗಿ ಹೇಳಿಬಿಡ್ತಾರೆ, ಆ ಹೇಳಿರೋದು ಯಾವಾಗಲೂ ಮನನ ಮಾಡ್ತಾ ಇದ್ರೆ ಅದರ ಲೇಯರ್ಸ್ ಎಲ್ಲ ಅರ್ಥ ಆಗುತ್ತೆ ಅಂತ. ಅಷ್ಟು ಅಮ್ಮಿ, ನಿಮ್ಮ ಜೀವನ ತುಂಬ ಎತ್ತರಕ್ಕೆ ಇರಬೇಕು, ವಿಶ್ವಮಾನ್ಯ ಮುಟ್ಟಬೇಕು. ಯಾಕಂದರೆ ಕನ್ನಡ ಬಿಟ್ಟು ಕೂಡ ಎಲ್ಲ ಭಾಷೆಗಳಲ್ಲೂ ಬರೆಯೋ ಶಕ್ತಿ ಇದೆ. ನೀನು ಉರ್ದು ಬರಿತೀಯ ಅಮ್ಮಿ, ನೀನು ಉರ್ದುಲ್ಲಿ ನಿಮ್ಮೆಲ್ಲರ ಹೆಸರು ಬರೆಯೋ ಶಕ್ತಿ ಇದೆ, ಕವನ ಬರೆಯೋಷ್ಟು ಲ್ಯಾಂಗ್ವೇಜ್ ಲಿಪಿ ಬರುತ್ತೆ. ಆ್ಯಂಡ್ ಶಿ ನೋಸ್ ಫ್ರೆಂಚ್ ಲ್ಯಾಟಿನಲ್ಲಿ ಕೂಡ ಬರೀಬೋದು. ಆ್ಯಂಡ್ ಶಿ ಕೆನ್ ಸಿಂಗ್ ಯುರೋಪಿಯನ್ ಸಾಂಗ್ಸ್. ಸಂಗೀತನ ಜೀರ್ಣ ಮಾಡ್ಕೊಂಡ್ಬಿಟ್ಟಿದ್ಯ ಅಮ್ಮಿ ನೀನು. ಯಾರ ಆಶೀರ್ವಾದ ಅಮ್ಮಿ? ವಯಸ್ಸು ದೇಹಕ್ಕೆ ಬರುತ್ತೋ ಸಾಧನೆ. ಇವಾಗ ಶಿ ವಿಲ್ ಗೆಟ್ ಡಿಫೀಟೆಡ್ ನಾವು, ಯಾಕಂದ್ರೆ ಜ್ಯೋತಿಷ್ಯ ಇದೆಯಲ್ಲ, ಜ್ಯೋತಿಷ್ಯ ಮತ್ತೆ ಸಂಗೀತ ವೈದಿಕ ಮೂರು ಜನ ಅಕ್ಕ ತಂಗಿರು. ಸಂಗೀತ ದೊಡ್ಡಕ್ಕ, ಜ್ಯೋತಿಷ್ಯ ಮಧ್ಯದವಳು, ವೈದಿಕ ಚಿಕ್ಕವಳು. ಈ ಹುಡುಗಿ ಸಂಗೀತದ ಮಗು ಆದ್ರೆ ನಂಗಿಂತ ದೊಡ್ಡವಳಲ್ವಾ ಇವನಿಗಿಂತ. ಹಾಗಾಗಿ ಮತ್ತೆ ಈ ಹುಡುಗಿ ನಮ್ ಕಿತ್ತಡಿಲಿ ಫಿಟ್ ಆಗಲ್ಲ, ಯಾಕೆ ಹೇಳಬೇಕು? ಶಿ ಇಸ್ ಆಲ್ರೆಡಿ ಎ ಕಿತ್ತಡಿ. ಅಂದ್ರೆ ಯೂನಿವರ್ಸಿಟಿ ಮಾಸ್ಟರ್ ಡಿಗ್ರಿ ಮಾಡಿದವ್ರನ್ನ ನಾವು ಮತ್ತೆ ಕಾಲೇಜಿಗೆ ಸೇರಿಸ್ಕೊಳಕಾಗತ್ತ ಫಸ್ಟ್ ಇಯರ್ ಡಿಗ್ರಿಗೆ? ಅಂದ್ರೆ ಕಿತ್ತಡಿ ಅವ್ರಿಗೆ. ಅಯ್ಯೋ, ರಾತ್ರಿ ಬ್ಯಾಂಗ್ಳೂರಿಂದ ಮಾತಾಡಿ ಇಟ್ಟಿಡ್ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡು ಒಂದ್ ದಿವಸ ಅರ್ಧ ರಾತ್ರಿ ಅಮಾವಾಸ್ಯೆಗೆ ಒಪ್ಪಳೆ ಡ್ರೈವ್ ಮಾಡ್ಕೊಂಡು ಹೋಗ್ಬಿಟ್ಟಿದೆ ಹೈವೇ. ಅದು ಎಲ್ಲ ಹೆಣ್ಮಕ್ಳಿಗೂ ಬರಲ್ಲ, ಕೆಲವ್ರಿಗೆ ಬರ್ಬೋದಷ್ಟೆ. ವೆರಿ ನೈಸ್ ಟು ಇವರ ಸಾಂಗತ್ಯ ಸಿಕ್ಕಿರತ್ತೆ. ನಿಜವಾಗ್ಲೂ ನಮ್ಮೆಲ್ಲರ ಪುಣ್ಯ ಅದು. ಇವ್ರು ಕನ್ನಡದವ್ರಾಗಿರೋದು ಇನ್ನ ನಮ್ಮೆಲ್ಲರ ಪುಣ್ಯ. ಅಯ್ಯೋ, ಯಾಕಂದ್ರೆ ಇನ್ಯಾವುದೋ ಭಾಷೆಯವರಾಗಿ ನಮ್ಗೆ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡೋಕ್ಕಾಗದೆ ಅವ್ರು ಬೆಂಗಳೂರಲ್ಲಿ ಇಷ್ಟು ಚೆನ್ನಾಗಿ ನಮಗೆ ಸಿಗದೆ ಇದು. ಸೊ ಒಂಥರ ಇಟ್ ಇಸ್ ಆಲ್ ಎಲ್ಲ ಕೂಡ್ಕೊಂಡು ಬಂದಿರುತ್ತೆ. ಅದಕ್ಕೆ ನಮಗೆ ಈ ಥರ ಇವತ್ತು ಇವನಿಗೊಂದು ಭಾವನೆ ಸಿಕ್ತು. ರಮ್ಯಾ ವಸಿಷ್ಠ ಅಂದರೆ ಒಂದು ಡಿಫ್ರೆಂಟ್ ಪಿಕ್ಚರೈಸೇಷನ್ ಇರ್ಬೋದು ಔಟ್ಸೈಡ್, ಬಟ್ ರಿಯಲ್ ರಮ್ಯಾ ವಸಿಷ್ಠ ಏನು ಅಂತ ಪರಿಚಯ ಮಾಡಿಸ್ಕೊಡ್ಬೇಕಾಗಿತ್ತು. ಇನ್ನರ್ ರಮ್ಯಾ ವಸಿಷ್ಠ ಏನು,
ಶಿ ಟಾಕ್ಸ್ ಸ್ಪೀಕ್ ಶಿ ಟ್ರೂತ್ ಶಿ ಸ್ಪೀಕ್ಸ್ ಟ್ರೂತ್ ಶಿ ಕೆನಾಟ್ ಟಾಲರೇಟ್ ಎ ಮಿಸ್ಟೇಕ್ಸ್ ಇನ್ ಎನಿಬಡಿ ಇಟ್ಸ್ ವೆರಿ ಟಫ್ ಟು ಸ್ಟೇ ವಿತ್ ಅವರ್ ವಜ್ರದಂತಹ ಕ್ಯಾರೆಕ್ಟರ್ ಅವ್ರ ಕೈಲಿ ಇವತ್ತು ಒಂದೇ ಮಾತ್ರಮ್ನ ಜಸ್ಟ್ ಎಷ್ಟು ಗೊತ್ತಿದೆಯೋ ಅಷ್ಟು ಅಥವಾ ಬರೀ ಒಂದೇ ಮಾತ್ರಮ್ನೇ ನಾವು ಕೇಳಿ ಈ ಕಾರ್ಯಕ್ರಮನ ಮುಕ್ತಾಯ ಮಾಡೋಣ. ಜಾಸ್ತಿ ತೊಂದರೆ ಮಾಡೋದು ಬೇಡ ಅವ್ರಿಗೆ. ಎಲ್ಲ ಹಾಡುಗಳು ನನಗೆ ತುಂಬ ಪ್ರಿಯ. ನಾನು ಮಾಡಿರೋ ಆರು ಹಾಡುಗಳು, ಆರು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಒಂದು ದಶಾವತಾರ ಇನ್ನ ಅದು ಸಾಲ ಬಾಕಿ ಇದೆ. ಸಾಲ ಮಾಡಬಾರ್ದು ಅಂತ ಹೇಳ್ತಾರೆ, ತುಂಬಾ ದೊಡ್ಡ ಸಾಲ ಮಾಡಿದ್ದೀನಿ, ದಶಾವತಾರ ಇನ್ನ ಮುಗಿಸ್ಕೊಡಕ್ ಆಗ್ತಾ ಇಲ್ಲ. ಆ ದಶಾವತಾರ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಅಂತ ನನ್ಗನ್ಸುತ್ತೆ. ಯಾಕಂದ್ರೆ ಪ್ರತಿಯೊಂದು ಅವತಾರದ ಹೆಸರಲ್ಲಿರುವ ರಾಗಗಳಲ್ಲಿ ಆ ಒಂದು ಚರಣಗಳನ್ನ ಸಂಗೀತ ಮಾಡಿದೆ. ಅದನ್ನ ಪ್ರೊಡಕ್ಷನ್ ಡೇರಿಂಗ್ ಹೆಂಗಿದೆ ಅಂದ್ರೆ, ಅಮ್ಮಿ ಗೊತ್ತಿಲ್ಲ ಅಂತ ಅದ್ರ ಬಗ್ಗೆ ಮರ್ತಿರ್ತೀಯ ಅಂತ ಹೇಳಲಿಲ್ಲ. ದಶಾವತಾರದಲ್ಲಿ ಗರ್ಭದಲ್ಲಿ ದಶಾವತಾರ ಅಂತ, ಅದರಲ್ಲಿ ಮತ್ಸ್ಯಾವತಾರದ ಮೊದಲನೇ ತಿಂಗಳಲ್ಲಿ ಮೀನಿನ ಹಾಗಿರುತ್ತೆ ಗರ್ಭದಲ್ಲಿ ನಮ್ಮ ಮನುಷ್ಯನ ಪಿಂಡ, ಎರಡನೇ ತಿಂಗಳಲ್ಲಿ ಕೂರ್ಮದ ಆಗಿರುತ್ತೆ, ಚಿಕ್ಕ ಚಿಕ್ಕ ಕಾಲು ಚಿಕ್ಕ ಚಿಕ್ಕ ಕೈ ಬಾಲ ತಲೆ ಇರುತ್ತೆ, ಮೂರನೇ ತಿಂಗಳಲ್ಲಿ ವರಾಹ, ನಾಲ್ಕರಲ್ಲಿ ನರಸಿಂಹ ಕೂದಲು ಉಗುರು ಎಲ್ಲ ಬಂದಿರುತ್ತೆ, ಐದರಲ್ಲಿ ವಾಮನ ಅಂದರೆ ಚಿಕ್ಕ ಕುಬ್ಜ ಮಾನವ ಆಗುತ್ತೆ, ಆರರಲ್ಲಿ ಪರಶುರಾಮ ಅಂದರೆ ಫೀಲಿಂಗ್ಸ್ ಇರೋದಿಲ್ಲ, ತಾಯಿನ ಕೊಲ್ಲು ಅಂದರೆ ಅವರಪ್ಪ ಕೊಂದು ಬಿಡ್ತಾನೆ ಅವನು, ಅಷ್ಟು ಫೀಲಿಂಗ್ಸ್ ಇಲ್ಲದೆ ಇರೋದು. ಏಳರಲ್ಲಿ ಮರ್ಯಾದ ಪುರುಷೋತ್ತಮ, ಅವನಿಗೆ ಬುದ್ಧಿ ಹೊಂದಿಲ್ಲ ಎಲ್ಲ ಇದೆ, ಯಾಕಂದರೆ ಅವನು ಕೃಷ್ಣನ ಥರ ಚುರುಕಿರಲಿಲ್ಲ, ಅಂದರೆ ತುಂಬ ಬುದ್ಧಿ ಅಂದರೆ ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಋಷಿ ಮುನಿಗಳು ಹೇಳಬೇಕಾಗಿತ್ತು ರಾಮನಿಗೆ. ಎಂಟನೇ ಅವತಾರದಲ್ಲಿ ಬುದ್ಧಿ ಬರುತ್ತೆ ಮನುಷ್ಯನಿಗೆ, ಮಗುಗೆ. ಒಂಬತ್ತರಲ್ಲಿ ಯಾವುದು ನ ಅನ್ನೋದು ಕಲ್ತ್ಕೋತಾನೆ, ಯಾವುದು ಮಾಡಬೇಕು ಯಾವುದು ಮಾಡಬಾರದು ಅಂತ ಬುದ್ಧ ಅವತಾರ. ಹತ್ತರಲ್ಲಿ ಕಲ್ಕಿ, ಅದನ್ನು ಹಾಡೋಕ್ಕೆ ಶೀ ಟುಕ್ ಬಿಟ್ಟು ಇಯರ್ಸ್ ಟೈಮ್ ಅದನ್ನು ಸರಿ ಮಾಡೋಕ್ಕೆ, ಯಾಕಂದರೆ ರಾಮನ ಅವತಾರಕ್ಕೆ ರಾಮನದೇ ರಾಗ ತಗೋಬೇಕು ಅಂತ ಆ ಹಠ, ಮತ್ಸ್ಯಾವತಾರಕ್ಕೆ ಮತ್ಸ್ಯಾವತಾರಿ ರಾಗನೇ ಇದೆ ಆ ರಾಗಗಳನ್ನು ತಗೋಬೇಕು, ಕೂರ್ಮಾವತಾರಕ್ಕೆ ಕೂರ್ಮಂದೇ ರಾಮ ರಾಗ ತಗೋಬೇಕು ಅಂತ ಹಠ ಮಾಡಿ ಇವತ್ತಿಗೂ ಅದು ಗರ್ಭದಲ್ಲೇ ಇದೆ, ಗರ್ಭಾವತಾರ ಅಲ್ಲ ಏನಮ್ಮೆ ಅದು ಬರುತ್ತಮ್ಮೆ ನಿಮ್ಗೆ ಅದು ಒಂದು ಎರಡು ಲೈನ್ ಬರುತ್ತ ಬಂದ್ರೆ ಇಲ್ಲ ಅಲ್ಲ ಓಕೆ ಅದು ಯಾವಾಗ್ಲೂ ಭಯ ನೀವು ಇಟ್ಕೊ ಇಟ್ಕೊಂಡು ಏನ್ ಮಾಡ್ತೀವಮ್ಮ ಜಗತ್ತು ಕೊಟ್ಬಿಡು ಅದನ್ನ ಅಂತ. ಆದ್ರೆ ಎಷ್ಟು ಪಾಸಿಟಿವ್ ವಿಷಯಗಳ ಬಗ್ಗೆ ನಾನು ಅಂತಂದ್ರೆ, ಜಗತ್ತಿಗೆ ಸುಮ್ಮನೆ ಏನು ಕೊಟ್ಬಿಡೋದಲ್ಲ ಅಂತ, ದೇವರು ಸುಮ್ಮನೆ ಸೃಷ್ಟಿ ಮಾಡಿಲ್ಲ ದೇವ್ರು. ಈ ಹುಡುಗ ಡಿಸ್ಕಶನ್ ಮಾಡ್ದ ಎಲ್ಲ ವಿಚಾರ ಕೊಟ್ಬಿಡ್ತಿರಲ್ಲ ಅಂತ ಹೇಳ್ತಿದ್ದ, ನಮ್ಮಿಬ್ರಿಗೂ ಜಗಳ ಅದೇ ಅದೇ ಹೌದು. ಯಾವಾಗ್ಲೂ ನನ್ಗನ್ಸೋದು ದೇವ್ರು ಸುಮ್ಮನೆ ಜಗತ್ ಸೃಷ್ಟಿ ಮಾಡೋಕ್ಕಾಗ್ಲಿಲ್ವ, ಈ ಜಸ್ಟ್ ಮೇ ಯಾರ ಒಂದಷ್ಟು ಜನ ಜನನ ಒಂದಷ್ಟು ಪ್ರಾಣಿಗಳನ್ನ ಒಂದಷ್ಟು ಎಲ್ಲ ಮಾಡ್ಲಿಲ್ವಲ್ಲ ಅಂತ ಆಲ್ವೇಸ್ ನನ್ನ ಥಾಟ್. ಅದು ಏನೇ ಜಗತ್ತು ಕೊಡ್ಬೇಕಾದ್ರೂ ಇಟ್ ಶುಡ್ ಬಿ ವೆರಿ ತುಂಬ ಒಳ್ಳೇದನ್ನ ತುಂಬ ಫೈನ್ ಆಗಿರೋದನ್ನ ಕೊಡ್ಬೇಕು ಅಂತ. ಐ ಡೋಂಟ್ ನೋ ಅಲ್ಲಿ ಕೊಡಕ್ ಆಗಿದೆಯೋ ಇಲ್ವೋ ಗೊತ್ತಿಲ್ಲ, ಅಟ್ ಲೀಸ್ಟ್ ಪ್ರಯತ್ನ ಅಂತ ಇದೆ, ಅದೇ ಪ್ರಯತ್ನದಲ್ಲಿ ಪ್ರೊಡಕ್ಷನ್ ಅಲ್ಲಿ ಇದೆ ಇನ್ನ ಗರ್ಭದಲ್ಲೇ ಇದೆ. ಪರವಾಗಿಲ್ಲ ಅಮ್ಮೆ, ಒಂದೇ ಮಾತ್ರಮ್ಮ ಹೇಳ ಒಂದೇ ಮಾತ್ರಮ್ಮ. ಯು ಇಸ್ ಒಂದು ಕಾಫಿ ಶಾಪ್ ಅಲ್ಲಿ ಕೂತಿದ್ದೆ, ಅಲ್ಲಿ ಎಲ್ಲ ಹಾಡುಗಳು ಆಗ್ತಾ ಇದೆ, ಒಂದೇ ಮಾತ್ರಮ್ಮ ಏನ್ ಮಾಡುದು ಅಂತ ಅಲ್ಲ, ನೀವು ಆಮೇಲೆ ಕಳ್ಸಿದ್ರಿ ಅನ್ಸುತ್ತೆ ನನ್ಗೆ ಅದನ್ನ ವಾಟ್ಸ್ಆ್ಯಪ್ ಅಲ್ಲಿ ಇನ್ನೊಂದಷ್ಟು ಹಾಡುಗಳನ್ನ ಕಳ್ಸಿದ್ರು, ಅದರಲ್ಲಿ ಒಂದೇ ಮಾತ್ರಮ್ಮ ಸಾಂಗ್ ಇತ್ತು. ತುಂಬಾ ವಿಭಿನ್ನವಾಗಿದೆ, ಬಟ್ ಆ ಫಸ್ಟ್ ಲೈನ್ ಇದೆಯಲ್ಲ ಅದನ್ನ ಕೇಳಿದ ತಕ್ಷಣ ಎಲ್ರಿಗೂ ಮತ್ತೆ ಹಳೆ ಒಂದೇ ಮಾತ್ರಮ್ಮ ಅಂತ ಅನ್ನಿಸ್ಲಿ ಅಂತಾನೆ ಆ ತರ ರಾಗದಲ್ಲಿ ನಾನು ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ ಮಂತ್ರ ತಂದು ಕೊಟ್ಟ ಸ್ವಾತಂತ್ರ ವೈರಿ ಕಪಟ ಕುತಂತ್ರ ಗೆದ್ದು ಬಂತು ಗಣತಂತ್ರ ವಂದೇ ಮಾತರಂ ಮಂತ್ರ. ವಂದೇ ಮಾತರಂ ಅನ್ನೋದು ಒಂದು ಮಂತ್ರ, ಅದು ಎಷ್ಟು ಮಂತ್ರ ಉಪದೇಶಗಳೆಲ್ಲ ಮಾಡ್ತಿರ್ತಾರೆ, ವಂದೇ ಮಾತರಂ ಅನ್ನೋದು ಒಂದು ಮಂತ್ರ ಅಂತ ಅವರು ಗೀತೆಯಲ್ಲಿ ಬರ್ದಿದ್ದಿರಲ್ಲ, ಇಟ್ಸ್ ಅಮೇಝಿಂಗ್. ವಂದೇ ಮಾತರಂ ಅನ್ನೋದು ನರಕ ಬಿಟ್ಟು ಚರಕ ತನ್ನಿ ಅನ್ನೋದನ್ನ ಎಷ್ಟು ಚೆನ್ನಾಗಿ ಹಾಡಿದ್ರು. ಹೌದು ಹೌದು, ನರಕ ನರಕ ಬಿಟ್ಟು
ಸರಕ ತನ್ನಿ ಸತ್ಯಧರ್ಮಂತ್ರ ಸ್ವದೇಶಿ ಯಂತ್ರ ಯಂತ್ರ ಮಂತ್ರ ತಂತ್ರವಿಲ್ಲ ಕಾಣದಾಯ್ತು ಸ್ವತಂತ್ರ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ ಮಂತ್ರ ತಂದು ಕೊಟ್ಟ ಸ್ವಾತಂತ್ರ ವೈರಿ ಕಪಟ ಕುತಂತ್ರ ಗೆದ್ದು ಬಂತು ಗಣತಂತ್ರ ನರಕ ಬಿಟ್ಟು ಚರಕ ತನ್ನಿ ಮತ್ತೆ ಬೇಕು ಸ್ವತಂತ್ರ ಇದೆ ನನ್ನ ಮಂತ್ರ ನರಕ ಬಿಟ್ಟು ಚರಕ ತನ್ನಿ ಮತ್ತೆ ಬೇಕು ಸ್ವತಂತ್ರ ಇದೆ ನನ್ನ ಮಂತ್ರ ವಿದ್ಯೆ ನಮ್ಮ ಮಂತ್ರ ಸತ್ಯ ಧರ್ಮ ತಂತ್ರ ಜನಗಣವೇ ಯಂತ್ರ ವಿದ್ಯೆ ನಮ್ಮ ಮಂತ್ರ ಸತ್ಯ ಧರ್ಮ ತಂತ್ರ ಜನಗಣವೇ ಯಂತ್ರ ಆಗ ಮಾತ್ರ ಸ್ವಾತಂತ್ರ ಅಯ್ಯೋ ರಾಮ ಥ್ಯಾಂಕ್ ಯು ಸೋ ಮಚ್. ಇವತ್ತು ನಾನು ಇವರೊಬ್ಬರನ್ನ ಭೇಟಿ ಮಾಡ್ಬೋದು ಅಂತ ಅನ್ಕೊಂಡಿದ್ದೆ, ಇಷ್ಟೊಂದು ಜನ ಸಿಕ್ಬಿಟ್ರು. ಥ್ಯಾಂಕ್ ಯು. ಸೋ ನೈಸ್, ನಿಮ್ಮ ಋಣದಲ್ಲಿದ್ದೇವೆ ನಾವು. ಧನ್ಯವಾದ. ಅಹೋರಾತ್ರ